Hello guys, welcome to Vedant Patashale. Thank you so much for your subscription. Yararu subscribe maadkondidira tumbane thank you. Yararu first time nama channel na visit maadta idira daivittu subscribe maadkoli. Neevu yavade exam ready aagta idru paravagilla, naavu nimge illi ella reetiya coaching na provide maadtivi. Okay guys, this is the WhatsApp number and email ID of Vedant Patashale. Nimge yavadadru questions doubt iddu tumbane kashta anustade solve maadodikke antandre ಅಂತ ಕ್ವೆಶನ್ಸ್ನ ನೀವು ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಐ ಡಿ ಮುಖಾಂತರ ವೇದಾಂತ್ ಪಾಠಶಾಲೆ ನಮಗೆ ಕಳಿಸ್ಬಹುದು. ಓಕೆ, ಅದನ್ನು ಸಾಲ್ವ್ ಮಾಡಿ ಆದಷ್ಟು ಬೇಗ ನಾವು ನಿಮಗೆ ರಿಪ್ಲೈನ ಕೊಡ್ತೀವಿ. ಓಕೆ ಗೈಸ್, ನಿಮಗೆಲ್ಲ ಗೊತ್ತೇ ಇದೆ, ಈಗ ನಾವು ವೇದಾಂತ್ ಪಾಠಶಾಲೆಯಲ್ಲಿ ರೈಲ್ವೆ ಗ್ರೂಪ್ ಡಿ ಕ್ರಾಶ್ ಕೋರ್ಸ್ನ ನಡೆಸ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ತುಂಬ ಕಾನ್ಸೆಪ್ಟ್ ಕಲ್ತಿದ್ದೀವಿ, ಕಲಿತಾ ಇದ್ದೀವಿ, ಮುಂದೇನೂ ಕಲಿತಾ ಇರೋಣ. ಓಕೆ, ನಾನಿವತ್ತು ನಿಮಗೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತಂದರೆ, ಇಷ್ಟು ದಿನ ನಾನು ನಿಮಗೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ತೊಗೊಂಡು ಅದ್ರ ಮೇಲೆ ಕ್ವೆಶನ್ಸ್ನ ಸಾಲ್ವ್ ಮಾಡಿಸ್ತಾ ಇದ್ದೆ. ಆದರೆ ಇವತ್ತು ನಾನು ಎಲ್ಲ ಕಾನ್ಸೆಪ್ಟ್ಸ್ನ ಮಿಕ್ಸ್ ಮಾಡಿ ಮಿಸಲೇನಿಯಸ್ ಅಂತ ಕಾನ್ಸೆಪ್ಟ್ನ ತಂದಿದ್ದೀನಿ. ಮಿಸಲೇನಿಯಸ್ ಅಂತ ಅಂದರೆ ಅದರಲ್ಲಿ ಎಲ್ಲ ರೀತಿಯ ಕಾನ್ಸೆಪ್ಟ್ಸ್ ಇರುತ್ತೆ. ಮ್ಯಾಥ್ಸ್ ಇರ್ಬೋದು, ರೀಸನಿಂಗ್ ಇರ್ಬೋದು, ಮೆಂಟಲ್ ಎಬಿಲಿಟಿ, ಜನರಲ್ ಇಂಟೆಲಿಜೆನ್ಸ್, ಆ ರೀತಿಯಾಗಿ ಎಲ್ಲಾನೂ ಮಿಕ್ಸ್ ಮಾಡಿ ನಾನು ನಿಮಗೆ ಅಂತ ತೊಗೊಂಡು ಬಂದಿದ್ದೀನಿ. ಮತ್ತೆ ಇವೆಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಎಸ್. ಒಂದೊಂದಾಗಿ ಕಲ್ತ್ಕೊಳ್ಳೋಣ, ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ. ಓಕೆ, ಮೊದಲನೇ ಕ್ವೆಶನ್ ಯಾವ ಬೇಸ್ ಮೇಲೆ ಇದೆ ನೋಡ್ಕೊಳ್ಳಿ. ಮೊದಲನೇ ಕ್ವೆಶನ್ ಸಿಂಪ್ಲಿಫಿಕೇಶನ್ ಬೇಸ್ ಮೇಲೆ ಇದೆ. ಕರೆಕ್ಟಾ? ಎಸ್. ಫಸ್ಟ್ ಮಾಡೋಣ ಇದನ್ನ. 1/2 ಅಂತ ಕೊಟ್ಟಿದ್ದಾರೆ, ಬರ್ದಿದ್ದೀನಿ. ಈ ಆಫ್ ಅಂತ ಇದೆ ಅಲ್ವಾ, ಆಫ್ ಅಂದ್ರೆ ಇನ್ನೇನಿಲ್ಲ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಷ್ಟೇ. ಸೊ ಇಲ್ಲಿ ತಗೊಳ್ಳಿ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಂದ್ರೆ ಗುಣಾಕಾರದ ಸಂಖ್ಯೆ ತಗೊಳ್ಳಿ, ಅದಾದ್ಮೇಲೆ 3/5 ತಗೊಳ್ಳಿ, ಅದಾದ್ಮೇಲೆ ತಿರ್ಗಾ ಗುಣಾಕಾರದ ಸಿಂಬಲ್ ತಗೊಳ್ಳಿ, ಅದಾದ್ಮೇಲೆ 4/9. ಆಫ್ ಅಂತ ಅಂದ್ರೆ ತಿರ್ಗಾ 5820 ಈಸ್ ಈಕ್ವಲ್ ಟು, ಇದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಕಂಡುಹಿಡಿಬೇಕಂತೆ. ಮೊದಲಿಗೆ ಈ ತರ ಕೊಟ್ಟಾಗ ಏನ್ ಮಾಡ್ಕೋಬೇಕು ಅಂತ ಅಂದ್ರೆ, ಈ 5820 ಏನಿದೆ ಇದನ್ನ ಯಾವ ನಂಬರು ಭಾಗ ಮಾಡುತ್ತೆ ಅಂತ ನೋಡಿ. ಇದನ್ನ ನ್ಯೂಮರೇಟರ್ ಅಂತ ಹೇಳ್ತೀವಿ, ಇದನ್ನ ಡಿನೋಮಿನೇಟರ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಎಸ್. ಸೊ ಇಲ್ಲಿ ನೋಡ್ಕೊಳ್ಳಿ, 9 ಭಾಗ ಆಗುತ್ತಾ, 5 ಆಗುತ್ತಾ, 2 ಆಗುತ್ತಾ ಅಂತ ಫಸ್ಟ್ ಇದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಚೆಕ್ ಮಾಡ್ಬೇಕಾಗತ್ತೆ. ಹೇಳಿದ ಅರ್ಥ ಆಯ್ತಾ? ಎಸ್. ಫಸ್ಟ್ ನಾನು ಏನ್ ಮಾಡ್ತೇನೆ ಅಂತಂದ್ರೆ, ಇಲ್ಲಿ ಹೇಗೂ 0 ಇದೆ ಅಲ್ವಾ, ಅದಕ್ಕೆ ನಾನು 2 ಹೊಡಿಯೋದಕ್ಕೆ ಹೋಗ್ತೀನಿ ಫಸ್ಟ್ಗೆ. ಅರ್ಥ ಆಯ್ತಾ ಹೇಳಿದ್ದು? ಎಸ್. ನೋಡೋಣ ಯಾವ ರೀತಿ ಮಾಡೋದು ಅಂತ. 2 1s ಇದ್ ಮಾಡಿದೆ, 2 2s ಮಾಡಿದೆ, 4 ಬಂತು. ಕರೆಕ್ಟ್ ಅಲ್ವಾ? 1 ಮುಂದೆ ಹೋಯ್ತು, 18 ಆಯ್ತು. 2 9s 18 ಅಂತ ಮಾಡಿದೆ, ಅದಾದ್ಮೇಲೆ 2 ಇದೆ, 2 1s 2, ಅದಾದ್ಮೇಲೆ 0. ಇಸ್ ದಿಸ್ ಕ್ಲಿಯರ್? ಓಕೆ, ಅರ್ಥ ಆಗಿದ್ಯಾ? ಅದಾದ್ಮೇಲೆ ನೆಕ್ಸ್ಟ್ 5 ಹೋಗುತ್ತಾ 9 ಹೋಗುತ್ತಾ, 2910 ನೋಡೋಣ. 5 ಹೋಗುತ್ತೆ, 0 ಇದೆ ಅಲ್ವಾ, ಹಾಗಾಗಿ 5 25, 5 5s 25. ಕರೆಕ್ಟ್. ಸೊ 4 ಮುಂದಕ್ಕೆ ಹೋಗುತ್ತೆ, 5 8s ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ, 40 ಬರುತ್ತೆ. ಕರೆಕ್ಟ್ ಅಲ್ವಾ? 1 ಮಿಕ್ಕಿತ್ತು ಮುಂದಕ್ಕೆ ಹೋಯ್ತು, 5 2s ಎಷ್ಟು ಬರುತ್ತೆ, 10 ಬರುತ್ತೆ. ಅರ್ಥ ಆಯ್ತಾ ಯಾವ ರೀತಿ ಹೇಳಿದ್ದು ಅಂತ? ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಎಸ್. ಸೊ ನೆಕ್ಸ್ಟ್ ಇನ್ನೇನೇನು ಉಳ್ಕೊಂಡಿದೆ ನೋಡ್ಕೊಳ್ಳಿ, 3 ಇದೆ ನ್ಯೂಮರೇಟರ್ ಅಲ್ಲಿ, 4 ಇದೆ, ಅದಾದ್ಮೇಲೆ 9 ಇದೆ. ಕರೆಕ್ಟ್ ಅಲ್ವಾ ಹೇಳ್ತಿರೋದು? ಅರ್ಥ ಆಗ್ತಾ ಇದೆಯಾ? ಎಸ್. ಅದಾದ್ಮೇಲೆ ಇನ್ನೇನೇನು 9 ಇದು ಹೋಗುತ್ತೆ ನೋಡೋಣ. ಇಲ್ಲಿ ಸೈಡ್ ಅಲ್ಲಿ ಮಾಡ್ತಾ ಇದೀನಿ ನೋಡ್ಕೊಳ್ಳಿ, 9 ಏನಾದ್ರು ಭಾಗ ಮಾಡ್ಬೋದಾ ಅಂತ. 9 6s ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 9 6s ಮಾಡಿದ್ರೆ 54 ಬರುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಸೊ ಇನ್ನೆಷ್ಟು ಮಿಕ್ತು? 4 ಮಿಕ್ತು, ಮುಂದಕ್ಕೆ ಕಳ್ಸಿದೀನಿ. 42 9 ಕಂಪ್ಲೀಟ್ ಆಗಿ ಭಾಗ ಆಗುತ್ತಾ ನೋಡಿ. 42 ಟೇಬಲ್ಸ್, 42 ಅನ್ನೋದು 2 ಸಂಖ್ಯೆ, 9 ಮಗ್ಗಿ ಅಥವಾ 9 ಟೇಬಲ್ಸ್ ಅಲ್ಲಿ ಬರುತ್ತಾ ನೋಡಿ, ಬರಲ್ಲ 42. ಕರೆಕ್ಟ್ ಅಲ್ವಾ? 45 ಬರುತ್ತೆ ನಮ್ಗೆ, 9 5s 45 ಬರುತ್ತೆ, 9 4s 36 ಬರುತ್ತೆ, ಆದ್ರೆ 42 ಬರಲ್ಲ. ಸೊ ಹಾಗಾದ್ರೆ ಏನರ್ಥ, ಈ 9 ಏನಿದೆ, ಈ 9 582 ನ ಮಲ್ಟಿಪ್ಲೈ ಅಂದ್ರೆ ಡಿವೈಡ್ ಮಾಡಲ್ಲ, ಆ ಮಲ್ಟಿಪಲ್ಸ್ ಅಲ್ಲಿ ಬರಲ್ಲ. ಕರೆಕ್ಟಾ? ನೋಡ್ಕೊಳ್ಳಿ, 3 1s 3, 3 3s 9. ಕರೆಕ್ಟಾ? ಅರ್ಥ ಆಯ್ತು ಯಾವ ರೀತಿ ಅಂತ ನೋಡೋಣ. ಇದು 3 ಭಾಗ ಆಗುತ್ತೆ ಮೇಲೆ ಇರೋದು ಅಂತ 3 1s 3 ಮಾಡ್ತಾ ಇದೀನಿ. 3 1s 3 ಮಾಡಿದೆ, 2 ಮಿಕ್ತು, ಮುಂದಕ್ಕೆ ಹೋಯ್ತು, 28 ಆಯ್ತು. ಕರೆಕ್ಟಾ? 3 9s 27. ಕರೆಕ್ಟ್ ಅಲ್ವಾ? 1 ಮಿಕ್ಕಿದೆ, ಮುಂದಕ್ಕೆ ಹೋಗ್ತಾ ಇದೆ, 12. 3 4s 12. ಅಲ್ಲಿಗೆ ಏನೇನ್ ಮಿಕ್ತು? 4 ಮಿಕ್ತು, ಇಲ್ಲಿ ಬರಿತಾ ಇದ್ದೀನಿ, 4 ಮಿಕ್ತು, ಅದಾದ್ಮೇಲೆ
194 ಮಿತ್ತು. ಈಗೇನ್ ಮಾಡಿ, ಎರಡನ್ನ ಗುಣಾಕಾರ ಮಾಡಿ ಅಂದ್ರೆ ಮಲ್ಟಿಪ್ಲೈ ಮಾಡಿ. ಫೋರ್ ಫೋರ್ಸ್ ಆ 16, ಒನ್ ಇಂದ ಕ್ಯಾರಿ ಇದೆ, ಫೋರ್ ನೈನ್ಸ್ ಆ 36 ಪ್ಲಸ್ ಒನ್ 7, ಕರೆಕ್ಟ್ ಅಲ್ವಾ? ತ್ರೀ ಕ್ಯಾರಿ ಆಯ್ತು, ಫೋರ್ ಒನ್ಸ್ ಆ 4 ಮಾಡ್ತೀರಾ, ಪ್ಲಸ್ 3 ಅಂದ್ರೆ 7. ಅಲ್ಲಿಗೆ ನಿಮ್ಮ ಉತ್ತರ ಏನಾಗಬೇಕು? 776 ಆಗ್ಬೇಕಾಗತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದ್ಯಾ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾದಂತ ಕ್ವೆಶ್ಚನ್ಸ್, ಎಕ್ಸಾಮ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಕಾಣಿಸ್ತಾ ಇದೆ ಅಲ್ವಾ? ಎಸ್. ಸೊ ಇದನ್ನ ಮೊದಲಿಗೆ ನಾನು ಬರ್ದ್ಬಿಡ್ತೀನಿ ಯಾವ ರೀತಿ ಇದೆ ಅಂತ. ಸೊ ನೋಡ್ಕೊಳ್ಳಿ, ಇದು ಈ ರೀತಿ ಇರೋದು. 4 5 by 6, 7 1 by 2, -5, 8 by 11, ಈ ರೀತಿ ಇದೆ. ಸೊ ಈ ರೀತಿ ಇರುವಂತಹ ನಂಬರ್ಸ್ನ ಏನಂತ ಹೇಳ್ತೀವಿ ಅಂತಂದ್ರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಇದನ್ನ ನೀವು ನಾರ್ಮಲ್ ಫ್ರ್ಯಾಕ್ಷನ್ ಕಂಪ್ಲೀಟ್ ಇದನ್ನ ಫುಲ್ ಕನ್ವರ್ಟ್ ಮಾಡ್ಕೊಬಹುದು ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಬರೋ ಡಿನಾಮಿನೇಟರ್ಗೆ ಎಲ್ಸಿಯಂ ತಗೊಂಡು ಆ ರೀತಿನೂ ಮಾಡ್ಬೋದು, ಅಥವಾ ಈಗ ನಾನು ತೋರಿಸೋ ರೀತಿ ಆದ್ರೂ ಮಾಡ್ಬೋದು. ಎರಡು ಕೂಡ ಒಂದೇ ಮೆಥಡು, ಯಾವುದೇ ರೀತಿಯ ಆನ್ಸರ್ ಚೇಂಜ್ ಆಗಿ ಬರಲ್ಲ. ಅರ್ಥ ಆಯ್ತಾ? ಮೊದಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಏನೇನು ಈ ನಂಬರ್ಸ್ ಬಿಡಿಬಿಡಿಯಾಗಿ ಇದೆ ಅದನ್ನ ಸಪರೇಟ್ ಆಗಿ ಬರ್ಕೊಳ್ಬೇಕಾಗತ್ತೆ. ಬರೀತಾ ಇದೀನಿ ನೋಡಿ, 4 ಇದೆ, ಪ್ಲಸ್ 7 ಇದೆ. ಈ ಮೈನಸ್ ಏನಿದೆ, ಮೈನಸ್ 5 ಕೂಡ ಅಪ್ಲೈ ಆಗುತ್ತೆ. ಅದಾದ್ಮೇಲೆ ಇಲ್ಲಿರೋಂತಹ ಫ್ರಾಕ್ಷನ್ 8 by 11 ಕೂಡ ಅಪ್ಲೈ ಆಗುತ್ತೆ. ಸೊ -5 ಅಂತ ತಗೊಳ್ತಾ ಇದ್ದೀನಿ. ಸೊ ಇದನ್ನ ಒಂದು ಗ್ರೂಪ್ ಮಾಡ್ತೀನಿ, ಅದಾದ್ಮೇಲೆ ಫ್ರಾಕ್ಷನ್ಸ್ ಏನೇನಿದೆ ಅದನ್ನೆಲ್ಲ ಸೇರಿಸಿ ಒಂದು ಗ್ರೂಪ್ ಮಾಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಎಸ್. ಮೊದಲಿಗೆ ಇದನ್ನ ಸಾಲ್ವ್ ಮಾಡೋಣ. 7 + 4 ಮಾಡಿದ್ರೆ 11 ಬರುತ್ತೆ, 11ರಲ್ಲಿ 5 ಹೋದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ, ಕರೆಕ್ಟಾ? ಅದಾದ್ಮೇಲೆ ನೋಡ್ಕೊಳ್ಳಿ ಯಾವ ರೀತಿ ಅಂತ. ಇಲ್ಲಿ ಏನ್ ಕಾಣಿಸ್ತಾ ಇದೆ, 6, 2 ಮತ್ತೆ 11, ಇದಕ್ಕೆ ನೀವು ಎಲ್ಸಿಎಂ ನ ತಗೊಳ್ಬೇಕಾಗುತ್ತೆ, ಲಾಸಾ ಮಾಡ್ಬೇಕಾಗತ್ತೆ. ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಲ್ಸಿಎಂ ಎಷ್ಟು ಬರುತ್ತೆ? 66 ಬರುತ್ತೆ. ಓಕೆನಾ? 66 ಬಂದಿದೆ ಅಲ್ವಾ? 66 ಏನ್ ಬಂದಿದೆ, ಇದನ್ನ ಪ್ರತಿಯೊಂದು ಅಲ್ಲಿ ಏನೇನ್ ಫ್ರಾಕ್ಷನ್ಸ್ ಇದೆ ಅದ್ರ ಜೊತೆ ಎಲ್ಸಿಎಂ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗತ್ತೆ. ಮೊದಲನೇದು 5 by 6 ಇದೆ, ಅದನ್ನ ತಗೊಂಡಿದ್ದೀನಿ. 6 1s, 6 11s ಹೋಗುತ್ತೆ. 11 5s ಎಷ್ಟು ಬಂತು? 55. ಇಲ್ಲಿ ನಾನು ಬರಿತಾ ಇದ್ದೀನಿ. ಎಲ್ಲಾದರ ಮಲ್ಟಿಪ್ಲಿಕೇಶನ್, ಸಾರಿ, ಎಲ್ಲಾದರ ಎಲ್ಸಿಎಂ ನಿಮ್ಗೆ ಬಂದಿರೋದು 66, ಇಲ್ಲಿ ತಗೊಂಡಿದ್ದೀನಿ ನೋಡಿ. ಇದು ಒಂದಕ್ಕಾಯ್ತು, ಇನ್ನ ಎರಡಕ್ಕೆ ಇದೇ ರೀತಿ ಮಾಡ್ಬೇಕಾಗತ್ತೆ. 1/2 ಬಂದಿರೋಂತ ಎಲ್ಸಿಎಂ ನ ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿ ಡಿವೈಡ್ ಎಲ್ಲ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ, 33 ಪ್ಲಸ್, ಅಂದ್ರೆ ನಿಮ್ಗೆ ಇಲ್ಲಿ ಪ್ಲಸ್ ಸಿಂಬಲ್ ಇರೋದ್ರಿಂದ ನಾನು ಪ್ಲಸ್ ತಗೊಂಡಿದ್ದೀನಿ. ಅದಾದ್ಮೇಲೆ ಕೊನೆಯದಾಗಿ ಯಾವ್ದಿದೆ, 8 by 11 ಇದೆ. 8 by 11 × 66 ಇದೆ. 11 1s, 11 6s, 66 ಬರುತ್ತೆ. 6 8s ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ? 48 ಬರುತ್ತೆ. ಸೊ ಇಲ್ಲಿ ಮೈನಸ್ ಇರೋ ಕಾರಣ ಮೈನಸ್ ಸಿಂಬಲ್ ತಗೊಂಡಿದ್ದೀನಿ, ಅದಾದ್ಮೇಲೆ 48. ಅರ್ಥ ಆಯ್ತಾ? ಅದಾದ್ಮೇಲೆ 6 ನ ತಗೊಳ್ತಾ ಇದ್ದೀನಿ. 66 ಅದೇ ರೀತಿಯಲ್ಲೇ ಇರುತ್ತೆ. 55 ಮತ್ತೆ 33 ನ ಆಡ್ ಮಾಡಿದ್ರೆ ಎಷ್ಟು ಕೊಡುತ್ತೆ ನಿಮ್ಗದು? 88 ಕೊಡುತ್ತೆ. 88 ಅಲ್ಲಿ 48 ಏನಾದ್ರು ಹೋದ್ರೆ ಎಷ್ಟು ಕೊಡುತ್ತೆ ನಿಮ್ಗದು? 40 ಕೊಡುತ್ತೆ. ಅರ್ಥ ಆಗ್ತಾ ಇದೆಯಾ? ಎಕ್ಸಾಮ್ ಅಲ್ಲಿ ಆಪ್ಷನ್ ಇಲ್ಲಿಗೆ ಏನಾದ್ರು ಇತ್ತು ಅಂದ್ರೆ ಇಲ್ಲಿಗೆ ನಿಲ್ಸಿ, ಇಲ್ಲ ಇನ್ನ ಫರ್ದರ್ ಡಿವೈಡ್ ಮಾಡಿದರೆ, ಡಿವೈಡ್ ಮಾಡಬಹುದು ಅಂದ್ರೆ ಇದನ್ನ ಡಿವೈಡ್ ಮಾಡಬಹುದು, ಕರೆಕ್ಟ್ ಅಲ್ವಾ? 220s, 2 20 ಲಿ 40, ಕರೆಕ್ಟ್ ಅಲ್ವಾ? 233s, 33 ನ 2 times ಮಲ್ಟಿಪ್ಲೈ ಮಾಡಿದ್ರೆ 66 ಬರುತ್ತೆ. ಅದಾದ್ಮೇಲೆ ಇನ್ನೇನು ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಇದನ್ನ ಏನಂತ ಇಡ್ತೀರಾ ಆನ್ಸರ್ನ? 620/33 ಅಂತ ಇಡ್ತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಲಿಗೆ ನಿಮ್ಮ ಉತ್ತರ ಏನಾಗ್ಬೇಕು? 620/33 ಆಗ್ಬೇಕಾಗತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಯ್ತಾ ಯಾವ ರೀತಿ ಹೇಳಿದ್ದು ಅಂತ? ಓಕೆ, ಮುಂದಿನ ಪ್ರಶ್ನೆ. ನಾನು ಈ ರೀತಿಯಾದಂತ ಕ್ವೆಶ್ಚನ್ಸ್ ನಿಮ್ಗೆ ತುಂಬಾ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಮೊನ್ನೆ ರೀಸೆಂಟ್ ಎಕ್ಸಾಮ್ಸ್ ಅಲ್ಲೂ ಬಂದಿತ್ತಂತೆ, ಅದಕ್ಕೋಸ್ಕರ ಈ ರೀತಿಯಾದಂತಹ ಕ್ವೆಶ್ಚನ್ ಒಂದು ತಗೊಂಡ್ ಬಂದಿದ್ದೀನಿ. ಸೊ 83% ಆಫ್ 6242, 6242, 6242ರಲ್ಲಿ 83% ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿ ಮಾಡ್ಬೋದು? 80 + 3, ಕರೆಕ್ಟ್ ಅಲ್ವಾ? ಇದನ್ ಹೀಗೆ ಮಾಡ್ಬೇಕು ಅಂತಿಲ್ಲ. 83 ನಮ್ಗೆ ಯಾವ ರೀತಿ ಸಿಗುತ್ತೆ ಬರಿತಾ ಇದ್ದೀನಿ ನೋಡ್ಕೊಳ್ಳಿ. 90ರಲ್ಲಿ ನಾವೇನಾದ್ರೂ 7 ಕಳೆದ್ರೆ ಅವಾಗ್ಲೂ ನಮ್ಗೆ 83 ಸಿಗುತ್ತೆ, ಕರೆಕ್ಟ್ ಅಲ್ವಾ? 80ಕ್ಕೆ 3ನ ಆಡ್ ಮಾಡಿದ್ರೆ ಅವಾಗ್ಲೂ ಕೂಡ ನಮ್ಗೆ ಏನ್ ಸಿಗುತ್ತೆ? 83 ಸಿಗುತ್ತೆ. ಸೊ ಒಂದೇ ಅಂತಲ್ಲ, ನೀವ್ ಎಷ್ಟ್ರಲ್ಲಾದ್ರೂ ಮಾಡಬಹುದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಅದೇ ನಾವೇನಾದ್ರೂ 100ರಲ್ಲಿ 17ನ ಕಳೆದ್ರೆ ಅವಾಗ್ಲೂ ನಮ್ಗೆ 83 ಸಿಗುತ್ತೆ. ಅಥವಾ ನಾವೇನಾದ್ರೂ
ಐವತ್ತಕ್ಕೆ 33ನ ಸೇರಿಸಿದ್ರು 83. ಸೊ ತುಂಬಾ ಮೆಥಡ್ಸ್ ಇದೆ ಮಾಡೋದಕ್ಕೆ, ಬಟ್ ನಾನ್ ನಿಮ್ಗೆ ಹೇಳೋದು ಯಾವುದು ಅಂದ್ರೆ ಇದನ್ನ ತಗೊಳ್ಳಿ ಅಂತ. ಯಾಕೆ ಅಡಿಷನ್ ಅಲ್ಲಿ ನಾವು ಮಿಸ್ಟೇಕ್ ಮಾಡಲ್ಲ ಆ ಕಾರಣಕ್ಕಾಗಿ. ಸೊ ಮೊದಲಿಗೆ 80% ಕಂಡಿಡ್ಕೊಳ್ಳೋಣ, ಓಕೆನಾ? ಆಮೇಲೆ 3%ಗೆ ಹೋಗೋಣ. ಫಸ್ಟ್ ಆಫ್ ಆಲ್ ಇದು ನೋಡ್ಕೊಳ್ಳಿ, ಡೈರೆಕ್ಟ್ ಆಗಿ 80% ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದೇ 6242 ಏನಿದೆ ಅದ್ರ ಮೇಲೆ 10% ಕಂಡಿಡ್ಕೊಳ್ಳಿ. ಎಷ್ಟು ಬರುತ್ತೆ? 6242 ಮೇಲೆ 10% ಮಾಡಿದ್ರೆ ನಿಮ್ಗೆ 624.2 ಬರುತ್ತೆ, ಕರೆಕ್ಟ್ ಅಲ್ವಾ? ಇದು 10% ಆದ್ರೆ ಇದಕ್ಕೆ 8 ಗುಣಾಕಾರ ಮಾಡ್ಕೊಂಬಿಡಿ. ಅರ್ಥ ಆಗ್ತಾ ಇದೆಯಾ? ಸೊ 8 ನೀವೇನಾದ್ರೂ ಗುಣಾಕಾರ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ, 499.3 ಬರುತ್ತೆ. ಅಲ್ಲಿಗೆ 80% ಬಂತು, ಇಲ್ಲಿ ಬರಿತಾ ಇದ್ದೀನಿ. 80% ಎಷ್ಟು ಬಂತು ನೋಡ್ಕೊಳ್ಳಿ, 4993.6 ಬಂತು. ಸೊ ಈಗ 3%, ಮೊದಲಿಗೆ 1%ಗೆ ಕಂಡಿಡ್ಕೊಳ್ಳೋಣ, ಆಮೇಲೆ 3ಕ್ಕೆ ಕನ್ವರ್ಟ್ ಮಾಡೋಣ. 10% 624.2 ಬಂದಿದೆ ಅಂತಂದ್ರೆ 1% ಎಷ್ಟು ಬರುತ್ತೆ, 62.42. 1% ಏನಾದ್ರೂ 62.42 ಅಂತ ಅಂದ್ರೆ 3%ಗೆ ಎಷ್ಟಾಗತ್ತೆ ಅಂತ ನಾವೇನ್ ಮಾಡ್ಬೇಕಾಗತ್ತೆ, 3 ಗುಣ ಮಾಡ್ಬೇಕಾಗತ್ತೆ. ಸೊ 3 ಗುಣ ಮಾಡಿದ್ರೆ ಎಷ್ಟು ಬರುತ್ತೆ, 187.26 ಬರುತ್ತೆ. ಸೊ 80% ಇಷ್ಟು, ಮತ್ತೆ 3% ಮೇಲೆ ಬರೀತಾ ಇದೀನಿ ನೋಡಿ, 187.26. ಸೊ ಎರಡನ್ನ ಏನ್ ಮಾಡ್ಕೊಬೇಕಾಗತ್ತೆ, ನಾವು ಆಡ್ ಮಾಡ್ಬೇಕಾಗತ್ತೆ. ಸಪೋಸ್ ಎರಡನ್ನ ನಾವೇನಾದ್ರೂ ಆಡ್ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಬರುತ್ತೆ, ಎರಡನ್ನ ಆಡ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಉತ್ತರ 5180.86, ಇದೇನಾಗುತ್ತೆ ಉತ್ತರ ಆಗುತ್ತೆ. ಇದು ಒಂದ್ ಮೆಥಡ್ ಆದ್ರೆ ಇನ್ನ ಒಂದ್ ಮೆಥಡ್ ನಾನು ಇದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ, ಯಾವ ರೀತಿ ಅಂತ. ಮೊದಲಿಗೆ 83/100 ಏನ್ ಮಾಡ್ಕೊಬೇಕಾಗತ್ತೆ, 100 ಮಾಡ್ಕೊಬೇಕಾಗತ್ತೆ. ಬಿಕಾಸ್ 83% ನಾನು ಯಾವ ರೀತಿ ಬರಿಬಹುದು, 83/100 ಅಂತ ಬರಿಬಹುದು. ಇದನ್ನ ಇದ್ರಲ್ಲಿ ಏನಾದ್ರು ಓಡಿದ್ರೆ ನಾನು 0.83 ಬರುತ್ತೆ, ಅದನ್ನ 6242 ಮಲ್ಟಿಪ್ಲೈ ಮಾಡಿ. ಇದನ್ ಮಾಡಿದ್ರು ಕೂಡ ನಿಮ್ಗೆ ಒಂದೇ ಆನ್ಸರ್ ಬರೋದು, ಅದೇನಾಗಿರುತ್ತೆ ಆನ್ಸರು, 5180.86 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ನಾನ್ ನಿಮ್ಗೆ ಡಿಜಿಟ್ಸ್ ಎಲ್ಲ ಮಲ್ಟಿಪ್ಲೈ ಮಾಡೋದು 2-3 ಇರಬಹುದು, ಅಥವಾ 2-2 ಇರ್ಬೋದು, 3-3 ಇರ್ಬೋದು, ಎಲ್ಲಾ ರೀತಿಯಾಗಿ ಹೇಳ್ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಎಸ್. ಸೊ ಈ ರೀತಿಯಾಗಿ ಗುಣ ಆದ್ರೂ ಮಾಡಿ, ಅಥವಾ ಮೇಲೆ ತೋರಿಸಿರೋ ಹಾಗೆ ಪರ್ಸೆಂಟೇಜ್ ಆದ್ರೂ ಕ್ಯಾಲ್ಕುಲೇಟ್ ಮಾಡಿ. ನಿಮ್ಗೆ ಯಾವ್ದು ಈಸಿ, ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ, ಆ ಮೆಥಡ್ ನ ನೀವು ಫಾಲೋ ಮಾಡಬಹುದು. ಈಸ್ ದಿಸ್ ಕ್ಲಿಯರ್? ಸೊ ಇಷ್ಟೊತ್ತು ನಾನು ನಿಮ್ಗೆ ಸಿಂಪ್ಲಿಫಿಕೇಶನ್ ಹೇಳ್ಕೊಟ್ಟೆ, ಓಕೆನಾ? ಈಗ ಬೇರೆ ಯಾವ ಕಾನ್ಸೆಪ್ಟ್ ಬರುತ್ತೆ ನೆಕ್ಸ್ಟ್ ನೋಡೋಣ, ಓಕೆ? ಅನು 7 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು, ಓಕೆ? ಸೊ ಕೆಲಸ ಅಂತ ಬಂದಿದ ತಕ್ಷಣ ಯಾವ ಕಾನ್ಸೆಪ್ಟ್ ಆಯ್ತಿದು, ಕಾಲ ಮತ್ತು ಕೆಲಸ, ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟ್ ಆಯ್ತು. ಸೊ ಇಲ್ಲಿ ಅನು ಅಂತ ಯಾರೋ ಒಂದು ಹುಡುಗಿ ಬಗ್ಗೆ ಹೆಸರು ಕೊಟ್ಟಿದ್ದಾರೆ. ಅನು ಯಾವುದೋ ಒಂದು ಕೆಲಸನ 7 ದಿನಗಳಲ್ಲಿ ಮುಗಿಸ್ತಾರಂತೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೇಮ ಅನ್ನೋರಿದ್ದಾರೆ ನೋಡೋಣ. ಪ್ರೇಮ 9 ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾರೆ. ಸೊ ಪ್ರೇಮ ಯಾರಿದ್ದಾರೆ, ಅವ್ರೇನ್ ಮಾಡ್ತಾ ಇದ್ದಾರೆ, ಪ್ರೇಮ ಅನ್ನೋರು 9 ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ಯಾವುದೋ ಒಂದು ಕೆಲಸವನ್ನು ಮುಗಿಸ್ತಾ ಇದ್ದಾರೆ. ಅವರಿಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ದಾರೆ, ಅಂದ್ರೆ ಅವರಿಬ್ರು ಏನ್ ಮಾಡ್ತಾ ಇದಾರೆ, ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಅವರಿಂದ ಗಳಿಸಿದ ಒಟ್ಟು ಹಣ 5120 ರೂಗಳು. ಓಕೆನಾ? ಸೊ ಇಬ್ರು ಸೇರಿ ಒಟ್ಟಾಗಿ ದುಡಿತಾ ಇದ್ದಾರೆ. ಎಷ್ಟು ದುಡಿತಾ ಇದಾರಂತೆ, 5120 ರೂಪಾಯಿನ ದುಡಿತಾ ಇದ್ದಾರಂತೆ, ಆಯ್ತಾ? ನಂತರ ಈ ಮೊತ್ತದಲ್ಲಿ ಪ್ರೇಮಾಳ ಏಕೈಕ ಷೇರುಗಳನ್ನು ಕಂಡುಕೊಳ್ಳಿ. ಬರೀ ಪ್ರೇಮ ದುಡ್ಡೇ ಎಷ್ಟು ಇದ್ರಲ್ಲಿ ಅಂತ, ಇದ್ರಲ್ಲಿ ಇಬ್ರದ್ದು ಸೇರ್ಕೊಂಡ್ಬಿಟ್ಟಿದೆ, ನಾವೇನ್ ಮಾಡ್ಬೇಕು, ತೆಗಿಬೇಕು, ಒಬ್ರದ್ದೆಷ್ಟು ಇನ್ನೊಬ್ರದ್ದೆಷ್ಟು ಅಂತ, ಸರಿನಾ? ನಾನು ನಿಮ್ಗೆ ಆಲ್ರೆಡಿ ಕಾಲ ಮತ್ತು ಕೆಲಸದಲ್ಲಿ ಹೇಳ್ಕೊಟ್ಟಿದ್ದೀನಿ, ದಿನಗಳೇನ್ ಕೊಟ್ಟಿರ್ತಾರೆ ಅದಕ್ಕೆ ಮೊದಲು LCM ನ ತಗೊಳ್ಬೇಕಾಗತ್ತೆ. ಗಮನ ಇಟ್ಟು ನೋಡ್ಕೊಳ್ಳಿ, ಎರಡೂ ಕೂಡ ಆಡ್ ನಂಬರ್ಸ್. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ಅಂದ್ರೆ, ಇವೆರಡು 2 ಭಾಗ ಆಗಲ್ಲ. ಈವನ್ನು ಆಡು ಹೇಳ್ಕೊಟ್ಟಿದ್ದೀನಲ್ವಾ? ಎಸ್. ಸೊ ಇಲ್ಲಿ ನೋಡ್ಕೊಳ್ಳಿ, ಮಲ್ಟಿಪ್ಲೈ ಆಗದೆ ಇದ್ದಾಗ ಸುಮ್ನೆ LCM ತಗೊಂಡ್ ಟೈಮ್ ವೇಸ್ಟ್ ಮಾಡ್ಬೇಡಿ, ಡಿವೈಡ್ ಆಗದೆ ಇದ್ದಾಗ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಜಸ್ಟ್ ಏನ್ ಮಾಡ್ಕೊಳ್ಳಿ, 2 ಮಲ್ಟಿಪ್ಲೈ ಮಾಡಿ. ನೀವು LCM ಮಾಡಿದ್ರು ಇದೇ ಆಗೋದು. 6 9s ಎಷ್ಟು ಬಂತು, 63 ಬಂತು, ಕರೆಕ್ಟಾ? ಸೊ ಈ 63 ಏನಂತ ಹೇಳ್ಬೋದು ನಾವು, ಟೋಟಲ್ ವರ್ಕ್ ಅಂದ್ರೆ ಒಟ್ಟು ಕೆಲಸ ಇಬ್ರು ಸೇರಿ ಮಾಡೋ ಅಂತದ್ದು ನಾನಿಲ್ಲಿ ಕಂಡಿಡ್ತಿದ್ದೀನಿ.
ಈಗ ನಾನು ಏನ್ ಕಂಡಿಡ್ಕೊಬೇಕಾಗುತ್ತೆ, ಕ್ಷಮತೆನ ಕಂಡಿಡಿಬೇಕಾಗುತ್ತೆ. ಕ್ಷಮತೆ ಅಂತಂದ್ರೆ ಏನಂತ ಹೇಳ್ಬಹುದು, ಎಫಿಷಿಯನ್ಸಿ ಅಂತ ಹೇಳ್ಬಹುದು, ಕರೆಕ್ಟ್ ಅಲ್ವಾ? ಕ್ಷಮತೆಯನ್ನ ಕಂಡಿಡ್ಕೊಳ್ಬೇಕಾಗತ್ತೆ. ನೀವು ಪೂರ್ತಿಯಾಗಿ ಬರೀರಿ, ನಾನಿಲ್ಲಿ EFF ಅಂದ್ರೆ ಎಫಿಷಿಯನ್ಸಿ, ಕ್ಷ ಅಂತ ಬರ್ದಿದ್ದೀನಿ, ಕ್ಷ ಅಂತ ಅಂದ್ರೆ ಕ್ಷಮತೆ. ಇದನ್ನ ಯಾವ ರೀತಿ ಕಂಡಿಡ್ಕೊಳ್ಳೋದು ನಾನು ನಿಮ್ಗೆ ಹೇಳಿದೀನಿ. 63 ತಗೊಳ್ಳಿ ಅಂದ್ರೆ ಒಟ್ಟು ಕೆಲಸನ, ಅದರಲ್ಲಿ ಏನ್ ಮಾಡ್ಕೊಳ್ಳಿ, ಅನು ಹೆಸರು ಇಲ್ಲಿ ತಗೊಳ್ಳಿ, ಅದಾದ್ಮೇಲೆ ಪ್ರೇಮ ಅಂತ ಇಲ್ಲಿ ತಗೊಳ್ಳಿ. ಅನು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಿರೋದು? 7 ದಿನದಲ್ಲಿ. ಪ್ರೇಮ 9 ದಿನದಲ್ಲಿ. ಸೊ ಈ 63 ಏನಿದೆ ಅದನ್ನ 7 ರಿಂದ ಭಾಗ ಮಾಡಿ ಎಷ್ಟು ಬರುತ್ತೆ? 9 ಬರುತ್ತೆ. ಇಲ್ಲಿ 63 ಏನಿದೆ, 9 ರಿಂದ ಭಾಗ ಮಾಡಿ 7 ಬರುತ್ತೆ. ಅಲ್ಲಿಗೆ ಅನು ಒಂದು ದಿನಕ್ಕೆ 9 ಪಾಯಿಂಟ್ ಕೆಲಸನ ಅಥವಾ 9 ಯೂನಿಟ್ಸ್ ಕೆಲಸನ ಮಾಡಿದ್ರೆ ಪ್ರೇಮ ಅನ್ನೋರು 9 ದಿನದಲ್ಲಿ 7 ಯೂನಿಟ್ ಕೆಲಸನ ಮಾಡ್ತಾರೆ. ಅಲ್ಲಿಗೆ ಅನೂನ ಕ್ಷಮತೆ ನಮ್ಗೆ ಗೊತ್ತಾಯ್ತು, ಎಷ್ಟು 9 ಯೂನಿಟ್ಸ್ ಅಂತ ಗೊತ್ತಾಯ್ತು. ಪ್ರೇಮರವರ ಕ್ಷಮತೆ ನಮ್ಗೆ ಗೊತ್ತಾಯ್ತು, ಎಷ್ಟು? 7 ಯೂನಿಟ್ ಅಂತ ಒಂದು ದಿನಕ್ಕೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಇಲ್ಲಿ ಏನ್ ಕೇಳಿದ್ದಾರೆ ನೋಡ್ಕೊಳ್ಳಿ, ದುಡ್ಡಿನ ವಿಚಾರ ಬಂದಿದೆ. ಅಲ್ಲಿಗೆ ಇಬ್ರಿಗೂ ನಾವು ಡಿವೈಡ್ ಮಾಡ್ಬೇಕಂತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಗಮನ ಇಟ್ಟು ನೋಡ್ಕೊಳ್ಳಿ, ಅವರವರ ಕ್ಷಮತೆ ನಮಗೆ ಗೊತ್ತಾಗಿದೆ. ಸೊ ಏನ್ ಮಾಡ್ಬೇಕಾಗತ್ತೆ, ಮೊದಲಿಗ ಆ 2 ಕ್ಷಮತೆನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 16 ಬರುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಯಾರ್ದನ್ನ ಕೇಳಿರೋದು? ಬರೀ ಇಲ್ಲಿ ಪ್ರೇಮಾರ್ದು ಕೇಳಿರೋದು. ಹಾಗಾಗಿ ಪ್ರೇಮಾರ ಕ್ಷಮತೆ ಎಷ್ಟಿದೆ? 7 ಇದೆ. ಸೊ ನ್ಯೂಮರೇಟರ್ ಅಲ್ಲಿ 7 ಅಂತ ತಗೊಳ್ಳಿ, ಡಿವೈಡೆಡ್ ಬೈ ಅವರಿಬ್ಬರು ಒಟ್ಟು ಸೇರಿ ಕ್ಷಮತೆ ಎಷ್ಟಿದೆ? 16 ಇದೆ. ಅದನ್ನ ಡಿನಾಮಿನೇಟರ್ ಅಲ್ಲಿ ತಗೊಳ್ಳಿ. ಅರ್ಥ ಆಯ್ತಾ? ಎಸ್. ಅದಾದ್ಮೇಲೆ 16 ones ಇದು ಆರಾಮಾಗಿ ಹೋಗುತ್ತೆ ನೋಡ್ಕೊಳ್ಳಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? 16 ones ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, 20 ವರೆಗೂ ಕಲ್ತೀರಿ, ಬಿಕಾಸ್ ಎಕ್ಸಾಮ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ 16 ones ಮಾಡಿದಾಗ 10ವಾಗಿ 51 ಯಾವ್ದಕ್ ಬರುತ್ತೆ? 16 threes ಮಾಡಿದ್ರೆ 16 threes ಮಾಡಿದ್ರೆ 48 ಬರುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಅದಾದ್ಮೇಲೆ 48 ಅಲ್ಲಿ 51 ಹೋದ್ರೆ 3 ಮಿಕ್ತು, ಅದನ್ನ ಮುಂದಕ್ಕೆ ಕಳ್ಸಿದೀನಿ. 16 twos ಮಾಡಿದ್ರೆ 32, 0 ಅದೇ ರೀತಿ ಬರ್ಕೊಳ್ಳಿ. ಸೊ ಏನೇನು ಉಳಿದಿದೆ? 7 ಉಳಿದಿದೆ, ಅದಾದ್ಮೇಲೆ 320 ಉಳಿದಿದೆ. 7 ಮತ್ತೆ 320ನ ಏನ್ ಮಾಡ್ಕೊಳ್ಳಿ, ಗುಣ ಮಾಡ್ಕೊಳ್ಳಿ. ಸೊ ಗುಣ ಮಾಡಿದ್ರೆ ಎಷ್ಟು ಬರುತ್ತೆ? 2240 ಬರುತ್ತೆ. 7 twos 14, 1 ಕ್ಯಾರಿ, 7 threes 21, ಪ್ಲಸ್ 1 22. ಅಲ್ಲಿಗೆ ಪ್ರೇಮ ಅವ್ರಿಗೆ 5120ರಲ್ಲಿ ಎಷ್ಟು ದುಡ್ಡು ಸೇರ್ಬೇಕಾಗಿದೆ? 2220 ರೂಗಳು ಯಾರಿಗೆ ಸೇರ್ಬೇಕಾಗಿದೆ? ಪ್ರೇಮ ಅವರಿಗೆ ಸೇರ್ಬೇಕಾಗಿದೆ. ಯಾಕೆ ಅಂತಂದ್ರೆ ಅವರು ಮಾಡ್ತಾ ಇರೋದು ಕೆಲಸ ನೋಡ್ಕೊಳ್ಳಿ, 9 ದಿನ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾ ಇದ್ದಾರೆ? 7 ಯೂನಿಟ್ಸ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಹೀಗಿದ್ದಾಗ ಪ್ರೇಮ ಅವ್ರಿಗೆ ಆ ದುಡ್ಡಲ್ಲಿ ಎಷ್ಟು ದುಡ್ಡು ಸಿಗ್ಬೇಕು? 2240 ರೂಪಾಯಿಗಳು ಸಿಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಕಾಲ ಮತ್ತು ಕೆಲಸ ಕ್ವೆಶ್ಚನ್ ಆಗಿತ್ತಿದ್ದು. ಮುಂದಿನ ಕ್ವೆಶ್ಚನ್ ನೋಡೋಣ, ಏನ್ ಕ್ವೆಶ್ಚನ್ ಇದೆ ಅಂತ. ಓಕೆ, ಸೊ ಇದು ಮೆಂಟಲ್ ಎಬಿಲಿಟಿ ಕ್ವೆಶ್ಚನ್ ಆಗುತ್ತೆ. ಆಯ್ತಾ? ಇದು ಆವ್ರೇಜ್ ಅಂದ್ರೆ ಸರಾಸರಿ. ಓಕೆ, ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನನ್ಗೆ ಅನ್ಸುತ್ತೆ ನಿಮ್ಗೆಲ್ಲ ನೆನಪಿದೆ ಅಂತ, ಆವ್ರೇಜ್ ಫಾರ್ಮುಲಾ. ಆವ್ರೇಜ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಹೇಳ್ಕೊಟ್ಟಿದ್ದೀನಲ್ವಾ ಸರಾಸರಿ ಯಾವ ರೀತಿ ಕಂಡುಹಿಡಿತೀರಾ ಅಂತ. ಎಸ್, ನೋಡೋಣ ಯಾವ ರೀತಿ ಇದೆ ಅಂತ. ಇನ್ 3 ನಂಬರ್ಸ್, ಫಸ್ಟ್ ನಂಬರ್ ಈಸ್ ಡಬಲ್ ದ ಸೆಕೆಂಡ್ ನಂಬರ್ ಅಂಡ್ ಸೆಕೆಂಡ್ ನಂಬರ್ ಈಸ್ ಟ್ರಿಪಲ್ ಟು ಥರ್ಡ್ ನಂಬರ್. 3 ಸಂಖ್ಯೆಗಳಲ್ಲಿ ಮೊದಲ ಸಂಖ್ಯೆ ಎರಡನೆಯ ಸಂಖ್ಯೆಗೆ 2ರಷ್ಟಿದೆ ಮತ್ತು ಎರಡನೆಯ ಸಂಖ್ಯೆಯು ಮೂರನೆಯ ಸಂಖ್ಯೆಗೆ 3ರಷ್ಟಿದೆ. ಮೊದಲಿಗೆ 3 ಸಂಖ್ಯೆಗಳಿದೆವಂತೆ, ಅವು ಯಾವ್ಯಾವುದು ಅಂತ ಗೊತ್ತಿಲ್ಲ. ABC ಅಂತ ತಗೊಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಏನ್ ಹೇಳಿದರೆ ನೋಡಿ, 3 ಸಂಖ್ಯೆಗಳಲ್ಲಿ ಮೊದಲ ಸಂಖ್ಯೆ ಎರಡನೆಯ ಸಂಖ್ಯೆಗೆ 2ರಷ್ಟಿದೆ. ಹಾಗಾದ್ರೆ ಈ ಮೊದಲನೇದು ಯಾವ ಬೇಸ್ ಮೇಲೆ ಇದೆ? 2ನೇದ್ರ ಬೇಸ್ ಮೇಲೆ ಇದೆ. ಕರೆಕ್ಟ್ ಅಲ್ವಾ? ಇದು ಗೊತ್ತಾಯ್ತು. ಮುಂದೆ ಹೋದಣ. 2ನೇ ಸಂಖ್ಯೆಯು 3ನೇ ಸಂಖ್ಯೆಯ 3ರಷ್ಟಿದೆ. ಅಲ್ಲಿಯೇ 2ನೇ ಸಂಖ್ಯೆ ಯಾವುದರ ಬೇಸ್ ಮೇಲಿದೆ? 3ನೇದ್ರ ಬೇಸ್ ಮೇಲೆ ಇದೆ. ಅರ್ಥ ಆಯ್ತಾ ಹೇಳಿದ್ದು? ಅಲ್ಲಿಗೆ ನಮ್ಗೆ 3ನೇದ್ ಗೊತ್ತಾದ್ರೆ ಆರಾಮಾಗಿ ಎಲ್ಲಾನು ತಿಳ್ಕೊಬಹುದು ನಾವು. ಆದ್ರೆ ಇಲ್ಲಿ ಏನ್ ಕೇಳಿದರೆ ನೋಡ್ಕೊಳ್ಳಿ, ಆ 3 ಸಂಖ್ಯೆಗಳ ಸರಾಸರಿ 100 ಇದ್ದರೆ ಅತಿ ದೊಡ್ಡ ಸಂಖ್ಯೆ ಯಾವುದು? 3 ನಂಬರ್ ಇದೆ, ಈ 3 ನಂಬರ್ನ ಸರಾಸರಿ 100 ಇದೆಯಂತೆ. ಈ 3ರಲ್ಲಿ ತೀರಾ ದೊಡ್ಡದಾಗಿರುವಂತಹ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ.
ಅರ್ಥ ಆಯ್ತಾ? ಮೊದಲಿಗೆ ನಮ್ಗೆ ಮೂರನೇ ನಂಬರ್ ಅಂದ್ರೆ ಸಿ ಗೊತ್ತಿರಬೇಕಿತ್ತು. ಸಿ ಬೇಸ್ ಮೇಲೆ ಹೋಲ್ ಕ್ವೆಶ್ಚನ್ ಇರೋದ್ರಿಂದ ನಮ್ಗೆ ಸಿ ಗೊತ್ತಿಲ್ಲ. ಹಾಗಾಗಿ ಸಿನ ನಾನು ಏನಂತ ತಗೊಳ್ತಾ ಇದ್ದೀನಿ ನೋಡಿ, ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಸಿನ ಯಾಕೆ ಎಕ್ಸ್ ಅಂತ ತಗೊಂಡೆ ಅಂತ, ಹೋಲ್ ಕ್ವೆಶ್ಚನ್ ಇಸ್ ಡಿಪೆಂಡೆಂಟ್ ಆನ್ ಸಿ. ಏನ್ ಕ್ವೆಶ್ಚನ್ ನೀವು ನೋಡ್ತಾ ಇದ್ದೀರಾ, ಈ ಕ್ವೆಶ್ಚನ್ ಪೂರ್ತಿ ಸಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಸಿನೇ ಮೇನ್ ಬರಬೇಕು, ಅದನ್ನ ನಾನು ಎಕ್ಸ್ ಅಂತ ಅಸ್ಯೂಮ್ ಮಾಡಿದ್ದೀನಿ. ಈಗ ಮಾಡೋಣ. ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆಯಿಂದ ನೋಡಿದಾಗ ಯಾವ ರೀತಿ ಇದೆಯಂತೆ, ಡಬಲ್ ಆಗಿ ಇದೆಯಂತೆ, ಸಾರಿ ತ್ರಿಬಲ್ ಆಗಿ ಇದೆಯಂತೆ. ಸೊ ತ್ರಿಬಲ್ ಅಂತ ಅಂದ್ರೆ ಏನ್ ಮಾಡ್ಬೇಕು, ತ್ರೀನ ಎಕ್ಸ್ ಜೊತೆ ಗುಣ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ತ್ರೀ ಎಕ್ಸ್ ಬಂತು. ಈಗ ಮೊದಲ ಸಂಖ್ಯೆ ಎರಡನೇ ಸಂಖ್ಯೆಯ ಎರಡರಷ್ಟಿದೆ. ಅಲ್ಲಿಗೆ ಇಲ್ಲಿ ಬರಿತಾ ಇದೀನಿ ನೋಡಿ, ತ್ರೀ ಎಕ್ಸ್ ಇದೆ ಅಂದ್ರೆ ಯಾವ ರೀತಿ ಗೊತ್ತಾ, ಏನಾಗ್ತಾ ಇದೆ, ಬಿಗಿಂತಲೂ ಹೆಚ್ಚಿದೆ ಅಂತ ಹೇಳ್ತಾ ಇದ್ರೆ, ಎಷ್ಟು, ಎರಡು ಪಟ್ಟು ಹೆಚ್ಚಿದೆ ಅಂತ. ನನಗ್ ಗೊತ್ತು ಬಿನ ವ್ಯಾಲ್ಯೂ ಏನಂತ, ಬಿನ ವ್ಯಾಲ್ಯೂ ತ್ರೀ ಎಕ್ಸ್ ಅಂತ ಗೊತ್ತು. ಸೊ ತ್ರೀ ಎಕ್ಸ್ ಗೇನ್ ಮಾಡ್ಕೊಳ್ಳಿ, ಟೂ ನ ಮಲ್ಟಿಪ್ಲೈ ಮಾಡಿ, ತ್ರೀ ಟೂಸ ಎಷ್ಟು ಬರುತ್ತೆ ನಿಮ್ಗೆ, ಸಿಕ್ಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಸಿಕ್ಸ್ ಎಕ್ಸ್ ಅಂತ ಅದನ್ನ ತಗೊಳ್ಬೇಕಾಗತ್ತೆ. ಈಗ ನನ್ಗೆ ಮೂರು ನಂಬರ್ಗಳು ಗೊತ್ತಾಗಿದೆ, ಅದನ್ನ ಈ ರೀತಿ ತಗೊಳ್ತಾ ಇದ್ದೀನಿ, ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಆವ್ರೇಜ್ ಮಾಡ್ತಾ ಇರೋ ಕಾರಣ ಇದನ್ನ ನಾನು ಏನಂತ ಹೇಳಬಹುದು, ಒಟ್ಟು ಮೊತ್ತ ಅಥವಾ ಸಮ್ ಅಂತ ಹೇಳಬಹುದು. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಕೆಳಗಡೆ ಏನ್ ತಗೊಳ್ತೀವಿ, ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಇಲ್ಲಿ ಎಷ್ಟು ನಂಬರ್ಸ್ ಇದೆ ಅಂತ, ಎಷ್ಟಿವೆ, ಮೂರ್ ಇದೆ. ಕರೆಕ್ಟಾ? ಡಿವೈಡೆಡ್ ಬೈ ಮೂರು. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ, ಹಂಡ್ರೆಡ್. ಯಾಕೆಂದ್ರೆ ನಮ್ಗೆ ಫಾರ್ಮುಲಾ ಗೊತ್ತಿದೆ, ಆವ್ರೇಜ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ ಏನ್ ಮಾಡ್ಕೊಳ್ಳಿ, ಮೇಲ್ಗಡೆ ಇರುವಂತಹ ನ್ಯೂಮರೇಟರ್ ಅಲ್ಲಿ ಇರುವಂತಹದ್ದೆಲ್ಲಾನು ಮಲ್ಟಿಪ್ಲೈ, ಸಾರಿ ಅಡಿಷನ್ ಮಾಡ್ಬೇಕಾಗತ್ತೆ. ಸಿಕ್ಸ್ ಪ್ಲಸ್ ತ್ರೀ ಆಡ್ ಮಾಡಿದ್ರೆ ಎಷ್ಟು ಬಂತು, ನೈನ್ ಬಂತು. ಇಲ್ಲಿ ಏನು ಇಲ್ಲ ಅಂದ್ರೆ ಯಾವಾಗ್ಲೂ ಒನ್ ಇರುತ್ತೆ, ಗೊತ್ತಿದೆ ಅಲ್ವಾ? ಎಲ್ಲಾನು ಆಡ್ ಮಾಡ್ಕೊಳ್ಳಿ, ಟೆನ್ ಎಕ್ಸ್ ಬಂತು ಡಿವೈಡೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಹಂಡ್ರೆಡ್ ಅಂತ ಬಂತು. ಈಗ ಏನ್ ಮಾಡ್ಕೊಳ್ಳಿ, ಹಂಡ್ರೆಡ್ ನ ಮೇಲ್ಗಡೆಗೆ ಕಳಿಸ್ಕೊಳ್ಳಿ. ಆಗ ಏನಾಗುತ್ತೆ ನೋಡ್ಕೊಳ್ಳಿ, ಹಂಡ್ರೆಡ್ ತ್ರೀ ಹಂಡ್ರೆಡ್ ಹತ್ರ ಹೋದ್ರೆ ಡಿವೈಡೆಡ್ ಬೈ ಇರೋದು ಹೊರಗಡೆ ಹೋದ್ರೆ ಏನಾಗುತ್ತೆ, ಗುಣ ಆಗುತ್ತೆ ಅಂದ್ರೆ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆಗಿ ತ್ರೀ ಹಂಡ್ರೆಡ್ ಕೊಡುತ್ತೆ. ಅಲ್ಲಿಗೆ ಝೀರೋ ಝೀರೋ ಕ್ಯಾನ್ಸಲ್ ಆಯ್ತು. ಎಕ್ಸ್ ನ ವ್ಯಾಲ್ಯೂ ಎಷ್ಟು ಬಂತು, ಮೂವತ್ ಬಂತು. ಅಂದ್ರೆ ಇದು ಬಂದಿರೋದು ನಮ್ಗೆ ಮೂರನೇ ನಂಬರು. ಕ್ವಶನ್ ಅಲ್ಲಿ ಕೇಳಿರೋದು ಅತಿ ದೊಡ್ಡ ನಂಬರ್ ಯಾವುದು ಅಂತ. ಸೊ ನೋಡ್ಕೊಳ್ಳಿ, ಈ ಮೂರಲ್ಲಿ ಕಂಪೇರ್ ಮಾಡಿದ್ರೆ ಅತಿ ದೊಡ್ಡ ನಂಬರ್ ಅಂದ್ರೆ ಸಿಕ್ಸ್ ಎಕ್ಸ್ ಅಂದ್ರೆ ಮೊದಲನೇದು. ಸೊ ಸಿಕ್ಸ್ ಎಕ್ಸ್ ಅಂತ ತಗೊಳ್ಳಿ, ಸಿಕ್ಸ್ ನ ವ್ಯಾಲ್ಯೂ ಅದೇ ರೀತಿ ಬರಿತಾ ಇದ್ದೀನಿ. ಎಕ್ಸ್ ನ ವ್ಯಾಲ್ಯೂ ಇವಾಗ ಕಂಡಿಡ್ದಿದ್ದೀನಿ ಎಷ್ಟು, ತರ್ಟಿ. ಏನ್ ಮಾಡ್ಕೊಳ್ಳಿ, ಎರಡನ್ನ ಗುಣ ಮಾಡ್ಕೊಳ್ಳಿ, ಸಿಕ್ಸ್ ತ್ರೀಸ ಮಾಡಿದ್ರೆ ಎಷ್ಟು ಬರುತ್ತೆ, ಏಯ್ಟೀನ್. ಅದ್ರ ಜೊತೆಗೆ ಝೀರೋನ ಸೇರಿಸ್ಕೊಳ್ಳಿ. ಅಲ್ಲಿಗೆ ಅತಿ ದೊಡ್ಡ ನಂಬರ್ ಯಾವುದು, ನೂರ ಎಂಬತ್ತಾಗತ್ತೆ. ಅರ್ಥ ಆಯ್ತಾ? ಚಿಕ್ಕ ನಂಬರ್ ಅಂದ್ರೆ ಮೂವತ್ತಾಗಿರೋದು, ಎರಡನೇ ನಂಬರ್ ಅಂದ್ರೆ ಮೂರನ್ನ ಮೂವತ್ತಕ್ಕೆ ಮಲ್ಟಿಪ್ಲೈ ಮಾಡಿ ನೈಂಟಿ ಬಂದಿರೋದು. ಕರೆಕ್ಟಾ? ಆದ್ರೆ ಇಲ್ಲಿ ಕೇಳಿರೋದು ಅತಿ ದೊಡ್ಡ ನಂಬರ್, ಹಾಗಾಗಿ ನಾನು ಸಿಕ್ಸ್ ಎಕ್ಸ್ ಗೆ ಅದನ್ನ ತಗೊಂಡಿದ್ದೀನಿ. ಅರ್ಥ ಆಗಿದೆಯಾ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. ಹ, ನೋಡೋಣ ಇದು ಯಾವ ಕಾನ್ಸೆಪ್ಟ್ ಮೇಲೆ ಬೇಸಿದೆ ಅಂತ. ಒಬ್ಬ ವ್ಯಕ್ತಿಯು ಅವರ ಒಟ್ಟು ಗಳಿಕೆಯ 20% ಅಥವಾ ಶೇಕಡ 20% ದೈನಂದಿನ ಖರ್ಚುಗಳನ್ನು ಮತ್ತು ಶೇಕಡ 15% ಮನೆ ಬಾಡಿಗೆಗೆ ಕಳೆಯುತ್ತಾರೆ. ಈ ವೆಚ್ಚಗಳ ನಂತರ ಅವರು ರು 11,560 ಉಳಿಸುತ್ತಾರೆ. ಈ ವ್ಯಕ್ತಿಯ ಗಳಿಕೆ ಏನಾಗುತ್ತದೆ? ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇನ್ ಮಾಡ್ತಾ ಇದ್ದಾನೆ, ಅವನ ಒಟ್ಟು ಇನ್ಕಮ್ ಅಲ್ಲಿ 20% ನ ಏನು ಕಟ್ತಾ ಇದ್ದಾನಂತೆ, ಯಾವುದೋ ಒಂದು ಡೈಲಿ ಎಕ್ಸ್ಪೆನ್ಸಸ್ಗೆ, ಪೆಟ್ರೋಲ್ಗಿರ್ಬಹುದು ಅಥವಾ ಅವ್ರ ಬಟ್ಟೆ ತಗೊಳ್ಳೋದಕ್ಕಿರ್ಬಹುದು, ಏನೋ ಒಂದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಇನ್ನ 15% ನ ಮನೆ ಬಾಡಿಗೆಗೆ ಕೊಡ್ತಾ ಇದ್ದಾರೆ, ಹೌಸ್ ರೆಂಟ್ಗೆ ಪೇ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲಾ ಖರ್ಚು ಮಾಡಿ ಅವ್ರ ಹತ್ರ ಇವಾಗ ಉಳಿದಿರುವಂತಹ ಮೊತ್ತ 11,560, 11,560 ರುಪೀಸ್. ಸೊ ಹಾಗಾದ್ರೆ ಆ ವ್ಯಕ್ತಿಯ ಒಟ್ಟು ಮಂತ್ಲಿ ಇನ್ಕಮ್ ಅಥವಾ ಒಟ್ಟು ಇನ್ಕಮ್ ಎಷ್ಟು ಅಂತ ಕೇಳಿದ್ದಾರೆ. ನಾವಿಲ್ಲಿ ಏನ್ ಕಂಡಿಡ್ಕೊಂಡ್ಬೇಕು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವಿಲ್ಲಿ ಕಂಡಿಡಬೇಕಾಗಿರೋದು ಏನಾಗಿರುತ್ತೆ, ಆ ವ್ಯಕ್ತಿಗೆ ಎಷ್ಟು ದುಡ್ಡು ಸಿಗ್ತಾ ಇದೆ, ಅವರ ಇನ್ಕಮ್ ಏನಾಗ್ತಾ ಇದೆ, ಗಳಿಕೆ, ಅದನ್ನ ಕಂಡಿಡಿಬೇಕಾಗುತ್ತೆ. ಅರ್ಥ ಆಯ್ತಾ? ಎಸ್. ಸೊ ಇವಾಗ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ಈಗ ಆ ವ್ಯಕ್ತಿ ಯಾರಿದ್ದಾರೆ, ಅವರ ಇನ್ಕಮ್ ನಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಗಳಿಕೆ ಅಥವಾ ಇನ್ಕಮ್ ಅದನ್ನ ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಆ ಎಕ್ಸ್ಗೆ ನಾನೇನಾದ್ರು ಈಗ 20% ಹೋಗ್ತಾ ಇದೆ ಅಂದ್ರೆ ಎಷ್ಟು ಮಿಗುತ್ತೆ, 80% ಮಿಗುತ್ತೆ. ನೀವು ಬೇಕಿದ್ರೆ ಅದನ್ನ
ಹಂಡ್ರೆಡ್ ಮೈನಸ್ ಟ್ವೆಂಟಿ ಅಂತ ತಗೊಳ್ಬಹುದು. ಎಷ್ಟು ಮಿಗುತ್ತೆ ಅದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ಕೊಳ್ಳಿ, ಹಂಡ್ರೆಡ್ ಮೈನಸ್ ಫಿಫ್ಟೀನ್ ಅಂತ ತಗೊಳ್ಬಹುದು. ಹೋಗಿ ಏನೇನು ಉಳಿಯುತ್ತೆ ಅದನ್ನ ನಾನು ನೋಡ್ಕೊಳ್ಬೇಕು. ಇಷ್ಟೆಲ್ಲ ಆದ್ಮೇಲೆ ನನಗೆ ಎಷ್ಟು ಉಳಿದಿದೆಯಂತೆ, ಹನ್ನೊಂದು ಸಾವಿರದ ಐನೂರ ಅರವತ್ತು ರೂಪಾಯಿ. ಅರ್ಥ ಆಯ್ತಾ? ಈಗ ನೋಡೋಣ ಯಾವ ರೀತಿ ಮಾಡೋದು ಅಂತ. ಎಕ್ಸ್ ತಗೊಂಡಿದ್ದೀನಿ, ಇಲ್ಲೇನಾಗುತ್ತೆ ನೋಡ್ಕೊಳ್ಳಿ, ಏಯ್ಟಿ ಬೈ ಹಂಡ್ರೆಡ್ ಆಯಿತು, ಕರೆಕ್ಟಾ? ಇಲ್ಲೇನಾಗುತ್ತೆ ನೋಡ್ಕೊಳ್ಳಿ, ಏಯ್ಟಿ ಫೈವ್ ಬೈ ಹಂಡ್ರೆಡ್ ಆಯಿತು, ಈಸ್ ಈಕ್ವಲ್ ಟು 11560 ಆಯಿತು. ಕರೆಕ್ಟ್ ಅಲ್ವಾ? ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಈ ಏನಿದೆ ಇಷ್ಟನ್ನು ಆ ಕಡೆಗೆ ಕಳಿಸ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇವಿಷ್ಟು ಈ ಕಡೆ ಬಂದಾಗ ಏನಾಗುತ್ತೆ ನೋಡ್ಕೊಳ್ಳಿ, ಎಕ್ಸ್ ಈಸ್ ಈಕ್ವಲ್ ಟು 11560 ಇಂಟು. ಸೊ ಇದೇನಾಗ್ತಾ ಇದೆ, ಹೊರಗಡೆ ಬರ್ತಾ ಇದೆ, ಜೊತೆಲಿ ಇಲ್ಲಿ ಗುಣಾಕಾರ ಆಗ್ತಾ ಇರೋದ್ರಿಂದ ಡಿವೈಡೆಡ್ ಬೈ, ಮತ್ತೆ ಇಲ್ಲೇನಾಗುತ್ತೆ ಉಲ್ಟಾ ಆಗುತ್ತೆ, ಅಂದ್ರೆ ಹಂಡ್ರೆಡ್ ಬೈ ಏಯ್ಟಿ ಆಗುತ್ತೆ, ಇಲ್ಲಿ ಹಂಡ್ರೆಡ್ ಬೈ ಏಯ್ಟಿ ಫೈವ್ ಆಗುತ್ತೆ. ಯಾಕೆ ಈ ರೀತಿ ಆಯ್ತು, ಇಲ್ಲಿ ಏನಾಗಿದೆ ನೋಡ್ಕೊಳ್ಳಿ, ಡಿವೈಡೆಡ್ ಬೈ ಇದೆ, ಕರೆಕ್ಟ್ ಅಲ್ವಾ? ಬಟ್ ಅದು ಹೊರಗಡೆ ಹೋದಾಗ ಏನಾಗುತ್ತೆ, ಗುಣಾಕಾರ ಆಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ, ಈ ರೀತಿ ಆದಾಗ ಏನಾಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಚೇಂಜ್ ಆಗುತ್ತೆ. ನಾನು ಅದನ್ನೇ ಬರ್ದಿರೋದು ಅಷ್ಟೇ. ಅರ್ಥ ಆಯ್ತಾ ಹೇಳಿದ್ದು? ಎಸ್. ಇವಾಗ ನೀವೇನಾದ್ರೂ ಈ ನೂರು ಬೈ ಎಂಬತ್ತನ್ನ ನೀವು ಭಾಗ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಎಷ್ಟು ಬರುತ್ತೆ, 1.25 ಅಂತ ಬರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಇಸ್ ದಿಸ್ ಕ್ಲಿಯರ್? ಯಾವ ರೀತಿ ಝೀರೋ ಝೀರೋ ಕ್ಯಾನ್ಸಲ್ ಆಯ್ತು, ಅರ್ಥ ಆಗ್ತಾ ಇದೆಯಾ? ಏಟ್ ಒನ್ಸ ಏಟ್ ಮಾಡಿದ್ರಿ, ಎರಡು ಮಿಕ್ಕಿದೆ, ಪಾಯಿಂಟ್ ಇಡ್ತೀರಾ, ಎರಡು ಇದ್ದಿದ್ದೇನಾ, ಇದು ಇಪ್ಪತ್ತಾಯ್ತು. ಏಟ್ ಟೂಸ ಸಿಕ್ಸ್ಟೀನ್ ಮಾಡ್ತೀರಾ, ಫೋರ್ ಮಿಕ್ಕಿದೆ, ಆಲ್ರೆಡಿ ಪಾಯಿಂಟ್ ಇಟ್ಟಿರ್ತೀರಾ, ಅದೇನಾಗುತ್ತೆ ಝೀರೋ ಆಗುತ್ತೆ. ಏಟ್ ಫೈವ್ಸ ಫಾರ್ಟಿ, ಈ ರೀತಿಯಲ್ಲಿ ಹೇಳಿದೆ. ಆಯ್ತಾ? ಇದೇ ರೀತಿಯಲ್ಲಿ ನೀವು ಎಂಬತ್ತೈದನ್ನ ಏನಾದ್ರೂ ಸಾಲ್ವ್ ಮಾಡಿದ್ರಿ ಅಂತಂದ್ರೆ 1.17 ಬರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಈಗ ನೀವೇನ್ ಮಾಡ್ಬೇಕಾಗತ್ತೆ, ಈ ಮೂರನ್ನು ಗುಣ ಮಾಡ್ಬೇಕಾಗತ್ತೆ, ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಹತ್ತತ್ರ 16,999 ಬರುತ್ತೆ. ನಾನಿದನ್ನ ಪೂರ್ತಿಯಾಗಿ ಏನಂತ ಹೇಳಬಹುದು, 17,000. ಈ 17,000 ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 20% ಅಥವಾ 20%ನ ಅವರು ದೈನಂದಿನ ಖರ್ಚುಗಳಿಗೆ ಉಪಯೋಗಿಸ್ಕೋತಾ ಇದ್ದಾರೆ, ಇನ್ನ 15%ನ ಅವ್ರ ಮನೆ ಬಾಡಿಗೆ ಕಟ್ತಾ ಇದ್ದಾರೆ. ಹಾಗಾಗಿ ಉಳಿಸ್ತಾ ಇರೋ ದುಡ್ಡು 11,560. ಸೊ ಅವರಿಗೆ ಎಷ್ಟು ಇನ್ಕಮ್ ಬರ್ತಾ ಇದೆ, 17,000 ರೂಪಾಯಿ. ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ಗೆ ಏನು ಉತ್ತರ ಆಗಬೇಕು, 17,000 ರೂಪಾಯಿ. ಆ ಪರ್ಟಿಕ್ಯುಲರ್ ವ್ಯಕ್ತಿಯ ತಿಂಗಳ ಗಳಿಕೆ ಅಥವಾ ಇಲ್ಲೇನು ಮೆನ್ಷನ್ ಮಾಡಿಲ್ಲ ತಿಂಗಳದ ಏನು ಅಂತ, ನಾನು ಜಸ್ಟ್ ಹೇಳ್ತಾ ಇದ್ದೀನಿ ನಿಮ್ಗೆ, ಅವ್ರು ಎಷ್ಟು ಗಳಿಸ್ತಾ ಇದ್ದಾರೆ, 17,000 ರೂಪಾಯಿ ಗಳಿಸ್ತಾ ಇದ್ದಾರೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದೆಯಾ? ಎಸ್. ಮುಂದಿನ ಪ್ರಶ್ನೆ ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್ ಮೇಲೆ ಇದೆ, ರಕ್ತ ಸಂಬಂಧಗಳು ಕಾನ್ಸೆಪ್ಟ್ ಮೇಲೆ ಇದೆ. ದೀಪಕ್ ನಿತಿನ್ಗೆ ಹೇಳಿದನು, ಆ ಹುಡುಗನು ಫುಟ್ಬಾಲ್ ಅೊಂದಿಗೆ ಆಡುತ್ತಿದ್ದಾನೆ, ಅವನು ನನ್ನ ತಂದೆಯ ಪತ್ನಿ ಮಗಳ ಇಬ್ಬರು ಸೋದರರಲ್ಲಿ ಕಿರಿಯವನಾಗಿದ್ದಾನೆ, ಹುಡುಗನು ದೀಪಕ್ಗೆ ಹೇಗೆ ಸಂಬಂಧಿಸಿದ್ದಾನೆ? ಸೊ ಇಲ್ಲಿ ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮ್ಗೆ ಬ್ಲಡ್ ರಿಲೇಷನ್ ಮಾಡುವಾಗ ಜನರೇಷನ್ಸ್ ಹೇಳ್ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಅದರ ಬೇಸ್ ಮೇಲೆ ನಾವೇನ್ ಮಾಡ್ಬೇಕಾಗುತ್ತೆ, ಇದನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ನೋಡೋಣ ಯಾವ ರೀತಿಯಲ್ಲಿ ಇದನ್ನ ಸಾಲ್ವ್ ಮಾಡೋದು ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಮೊದಲಿಗೆ ಏನ್ ಮಾಡ್ಬೇಕಾಗುತ್ತೆ ನೋಡ್ಕೊಳ್ಳಿ, ದೀಪಕ್ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ, ಆ ಒಂದು ಹುಡುಗನ ಬಗ್ಗೆ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಇಲ್ಲಿ ಗಮನ ಇರ್ಲಿ, ಮೈ ಫಾದರ್ ಅಂದ್ರೆ ನನ್ನ ತಂದೆಯ ಅಂತ ಹೇಳ್ತಾ ಇದ್ದಾನೆ, ಕರೆಕ್ಟಾ? ಸೊ ನೋಡ್ಕೊಳ್ಳಿ, ನಾನಿಲ್ಲಿ ದೀಪಕ್ನ ತಗೊಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ದೀಪಕ್ನ ತಂದೆ ಅಂದ್ರೆ ಫಾದರ್ ಅಂತ ತಗೊಳ್ತಾ ಇದ್ದೀನಿ. ಇವರೇನಾದ್ರು ದೀಪಕ್ನ ತಂದೆ ಆದ್ರು, ದೀಪಕ್ನ ತಂದೆಯ ಹೆಂಡತಿ ಅಂತಂದ್ರೆ ದೀಪಕ್ಗೆ ಏನಾಗ್ತಾರೆ, ದೀಪಕ್ಗೆ ತಾಯಿ ಆಗ್ತಾರೆ, ಕರೆಕ್ಟ್ ಅಲ್ವಾ? ದೀಪಕ್ನ ಹೆಂಡತಿ ಅಂದ್ರೆ ದೀಪಕ್ಗೆ ಏನಾಗ್ತಾರೆ, ತಾಯಿ ಆಗ್ತಾರೆ. ಅರ್ಥ ಆಯ್ತಾ? ಇನ್ನೊಂದ್ಸತಿ ನೋಡಿ ಹೇಳ್ತಾ ಇದ್ದೀನಿ ಏನು ಅಂತ, ಫುಟ್ಬಾಲ್ ಆಡುತ್ತಿದ್ದಾನಲ್ಲ ಅವನು, ನನ್ನ ತಂದೆಯ ಪತ್ನಿ ಮಗಳ ಅಂದ್ರೆ ಪತ್ನಿ ಮಗಳ ಅಂತಂದ್ರೆ ದೀಪಕ್ನ ತಂದೆ ಯಾರಿದ್ದಾರೆ, ಅವರ ಪತ್ನಿ ಅಂದ್ರೆ ದೀಪಕ್ನ ತಾಯಿ, ಅಲ್ಲಿಗೆ ದೀಪಕ್ಗೆ ಕೂಡ ಒಬ್ಬರು ತಂಗಿ ಅಥವಾ ಅಕ್ಕ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಇವರಿಬ್ಬರ ಮಗಳು ಅಂದ್ರೆ ಏನಾಗ್ಬೇಕು, ದೀಪಕ್ಗೆ ತಂಗಿ ಅಥವಾ ಅಕ್ಕ ಆಗ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಬ್ರದರ್ ಅಥವಾ ಸಿಸ್ಟರ್ ಆಗ್ಬೇಕಾಗತ್ತೆ. ಸೊ ಮಗಳ ಇಬ್ಬರು ಸೋದರರಲ್ಲಿ ಅವನು ಕಿರಿಯವನು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮಗಳು ಯಾರಿದ್ದಾರೆ,
ಅವರಿಗೆ ಸೋದರರಿದರಂತೆ, ಆ ಸೋದರರಲ್ಲಿ ಆ ಹುಡುಗ ಯಾರಂತೆ, ಚಿಕ್ಕವನಂತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಹಾಗಿದ್ದಾಗ ಇಲ್ಲಿ ರಿಲೇಶನ್ ಯಾವ ರೀತಿ ಆಗಿದೆ ನೋಡ್ಕೊಳ್ಳಿ. ದೀಪಕ್ನ ತಂದೆ ಮತ್ತೆ ತಾಯಿಗೆ ಮೂರು ಜನ ಮಕ್ಕಳಿದ್ದಾರೆ. ಆ ಇದ್ರಲ್ಲಿ ದೀಪಕ್ಗೆ ಅಕ್ಕ ಅಥವಾ ತಂಗಿ ಇದ್ದಾರೆ, ಅವರಿಗೆ ತಮ್ಮ ಅಂತಂದ್ರೆ ದೀಪಕ್ಗೂ ಏನಾಗ್ತಾರೆ, ಇವರು ಅಣ್ಣ ಅಥವಾ ತಮ್ಮ ಆಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಉತ್ತರ ಏನ್ ಬರಬೇಕು? ಬ್ರದರ್ ಅಂತ ಬರಬೇಕು. ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಅಣ್ಣ ಅಥವಾ ತಮ್ಮ ಅಂತ ಬರಬೇಕು. ಮೋರೋವರ್ ಅಲ್ಲಿ ಕಿರಿಯವರು ಅಂತ ಕೊಟ್ಟಿರೋದ್ರಿಂದ ಸ್ಪೆಸಿಫೈ ಮಾಡಿ ನೋಡಿದ್ರೆ, ಇಲ್ಲಿ ಸ್ಪೆಸಿಫಿಕೇಶನ್ ಇಂದ ನೋಡಿದ್ರೆ ನಾವೇನ್ ಬರುತ್ತೆ, ಉತ್ತರ ತಮ್ಮ ಅಂತ ಬರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಇಸ್ ದಿಸ್ ಕ್ಲಿಯರ್ ಗೈಸ್? ತುಂಬಾ ಇಂಪಾರ್ಟೆಂಟ್. ಮೊನ್ನೆ ಎಕ್ಸಾಮ್ಸ್ ಅಲ್ಲೆಲ್ಲ ಈ ರೀತಿಯಾದಂತಹ ಕ್ವೆಶನ್ಸ್ ಜಾಸ್ತಿ ಬಂದಿತ್ತಂತೆ. ಸೊ ಈ ರೀತಿಯಾದಂತಹ ಕ್ವೆಶನ್ಸ್ ಕಡೆ ಗಮನ ಕೊಡಿ. ಓಕೆ, ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು, ನೋಡೋಣ ಯಾವ ರೀತಿ ಮಾಡೋದು ಅಂತ. ನಿಖರವಾದ ಗಡಿಯಾರ ಬೆಳಿಗ್ಗೆ 8 ಗಂಟೆ ತೋರಿಸುತ್ತದೆ, ಗಡಿಯಾರ ಮಧ್ಯಾಹ್ನ 2 ಗಂಟೆಯವರೆಗೆ ತೋರಿಸುವಾಗ ಎಷ್ಟು ಡಿಗ್ರಿಗಳಲ್ಲಿ ಗಂಟೆಗಳ ಕೈ ತೋರಿಸುತ್ತದೆ? ಅನ್ ಆಕ್ಯುರೇಟ್ ಕ್ಲಾಕ್ ಶೋಸ್ 8 o'clock ಇನ್ ದ ಮಾರ್ನಿಂಗ್. ಥ್ರೂ ಹೌ ಮೆನಿ ಡಿಗ್ರೀಸ್ ವಿಲ್ ದ ಹವರ್ ಹ್ಯಾಂಡ್ ರೊಟೇಟ್ ವೆನ್ ದ ಕ್ಲಾಕ್ ಶೋಸ್ 2 o'clock ಇನ್ ದ ಆಫ್ಟರ್ನೂನ್? ಮೊದಲಿಗೆ 8ನ ಎಲ್ಲಿ ಮಾರ್ಕ್ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ತಗೊಳ್ತಾ ಇದ್ದೀನಿ ನೋಡ್ಕೊಳ್ಳಿ, ಒಂದು ಕ್ಲಾಕ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಆಯ್ತಾ? 8, 9, 10, 11. ಅರ್ಥ ಆಗ್ತಾ ಇದೆಯಾ? ಸೊ ನಿಖರವಾದ ಗಡಿಯಾರ ಬೆಳಿಗ್ಗೆ 8 ಗಂಟೆ ತೋರಿಸುತ್ತದೆ. 8 ಗಂಟೆ ಅಂದ್ರೆ ಯಾವ ರೀತಿ ತೋರಿಸುತ್ತೆ? ಈ ಪರ್ಟಿಕ್ಯುಲರ್ ರೀತಿಯಲ್ಲಿ ತೋರಿಸುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಈ ರೀತಿಯಾಗಿ ನಿಮ್ಗೆ 8 ಗಂಟೆನ ತೋರಿಸುತ್ತೆ. ಸೊ ಹಾಗಿದ್ದಾಗ ಇಲ್ಲಿ ನೋಡ್ಕೊಳ್ಳಿ, 8 ಗಂಟೆ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ಏನ್ ಇಲ್ಲಿ ಶೇಡ್ ಮಾಡ್ತಾ ಇದ್ದೀನಿ, ಇದನ್ನ ನಾವೇನಂತ ಹೇಳ್ತೀವಿ, ಇದನ್ನ ನಾವು ಗಂಟೆ ಮುಳ್ಳು ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಹವರ್ ಹ್ಯಾಂಡ್ ಇದೇನಾಗುತ್ತೆ ನೋಡ್ಕೊಳ್ಳಿ, ಇದೇನಾಗುತ್ತೆ ಮಿನಿಟ್ ಹ್ಯಾಂಡ್, ಯಾಕೆಂದ್ರೆ ಇದು ಮಿನಿಟ್ಸ್ ನ ತೋರಿಸುತ್ತೆ ಅಲ್ವಾ? ಕರೆಕ್ಟ್, ಎಸ್. ನೆಕ್ಸ್ಟ್ ಏನ್ ಹೇಳಿದಾರೆ ನೋಡ್ಕೊಳ್ಳಿ, ಈ ರೀತಿಯಾಗಿ 8 ಗಂಟೆ ತೋರಿಸ್ತಾ ಇದೆ ಅಂದ್ರೆ ಆಮೇಲೆ 2 ಗಂಟೆ ತೋರಿಸಿದ್ರೆ ಅಂದ್ರೆ ಈ ರೀತಿಯಾಗಿ ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಇದೇನಾಯ್ತು, ಇಲ್ಲಿಗೆ ಹವರ್ ಹ್ಯಾಂಡ್ ಆಯ್ತು. ಕರೆಕ್ಟ್ ಅಲ್ವಾ? 2 ಗಂಟೆಗೆ. ಅರ್ಥ ಆಗ್ತಾ ಇದೆಯಾ? ಹೇಳ್ತಾ ಇರೋದು ಗಂಟೆ ಮುಳ್ಳು ಇದಾಯ್ತು. ಇವಾಗ ಕ್ವೆಶ್ಚನ್ ಏನು ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಗ್ರಿಗಳೆಷ್ಟು ಅಂತ ನಿಮ್ಗೆ ಕ್ವೆಶನ್ ಕೇಳಿರೋದು. ಅರ್ಥ ಆಯ್ತಾ ಹೇಳಿದ್ದು? ಸೊ ನೋಡ್ಕೊಳ್ಳಿ, ಒಂದು ಸರ್ಕಲ್ ಅಂತ ಬಂದಾಗ ಅದು ಎಕ್ಸಾಕ್ಟ್ ಆಗಿ ಹಾಫ್ ಈ ರೀತಿಯಾಗಾದ್ರೂ ಡಿವೈಡ್ ಆಗಬಹುದು, ಈ ರೀತಿಯಾಗಾದ್ರೂ ಡಿವೈಡ್ ಆಗ್ಬಹುದು, ಅಥವಾ ಈ ರೀತಿಯಾಗಾದ್ರೂ ಆಗ್ಬಹುದು. ಯಾವ ರೀತಿಯಾದ್ರೂ ಒಂದೇ ಅರ್ಥ ಏನು, ಎರಡು ಭಾಗ ಆಗಿದೆ ಅಂತ. ಕರೆಕ್ಟ್ ಅಲ್ವಾ? ಸೊ ಎರಡು ಭಾಗ ಆಗಿದೆ ಅಂತಂದ್ರೆ ಅದನ್ನ ನಾನೇನಂತ ಹೇಳ್ಬೋದು, ಇದು ಟೋಟಲ್ 360ಕ್ಕೆ ಸಮ ಆಗಿರುತ್ತೆ, ಅದನ್ನ ಎರಡರಿಂದ ಭಾಗ ಮಾಡಿ ಎಷ್ಟು ಬರುತ್ತೆ, 180 ಡಿಗ್ರಿಗಳಷ್ಟು. ಹಾಗಾದ್ರೆ ಆ ಪರ್ಟಿಕ್ಯುಲರ್ ಕ್ಲಾಕ್ ಎಷ್ಟು ತೋರಿಸ್ತಾ ಇದೆಯಂತೆ, 180 ಡಿಗ್ರಿಗಳನ್ನು ತೋರಿಸ್ತಾ ಇದೆ. ಅರ್ಥ ಆಯ್ತಾ ಹೇಳಿದ್ದು? 360ರಿಂದ ಎರಡನ್ನ ಭಾಗ ಮಾಡಿ 180 ತೋರಿಸುತ್ತೆ, ಅಲ್ಲಿಗೆ 180 ಡಿಗ್ರಿಗಳಷ್ಟು ಇದು ನಮಗೆ ತೋರಿಸುತ್ತೆ ಅಂತ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗಿದೆ ಯಾವ ರೀತಿ ಅಂತ? ಸೊ ಅಲ್ಲಿಗೆ ನಿಮ್ಮ ಉತ್ತರ ಏನಾಗ್ಬೇಕಾಗುತ್ತೆ, 180 ಡಿಗ್ರಿಗಳು, ಇದೆ ನಿಮ್ಮ ಉತ್ತರ ಆಗ್ಬೇಕಾಗತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು, ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಏನಿದೆ ಅಂತ. ಶ್ರೀಕಾಂತ್ ಮತ್ತು ವಿವಿಧ್ ಕ್ರಮವಾಗಿ ₹1,85,000 ಮತ್ತು ₹2,25,000 ವ್ಯವಹಾರದ ಹೂಡಿಕೆ ಮೊತ್ತವನ್ನು ಪ್ರಾರಂಭಿಸಿದರು. ಇಬ್ರು ಸ್ವಲ್ಪ ದುಡ್ಡು ಹಾಕಿ ಏನ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರು ಗಳಿಸಿದ ಲಾಭಾಂಶದ ಹಂಚಿಕೆಯು ₹9,000 ಆಗಿದ್ದರೆ ಒಟ್ಟು ಗಳಿಸಿದ ಲಾಭವೇನು? ಸೊ ಒಟ್ಟು ಗಳಿಸಿದ ಒಟ್ಟು ಲಾಭ ಏನು ಅಂತ ಕೇಳಿದಾರೆ. ಅಂದ್ರೆ ಇಬ್ರು ಇಲ್ಲಿ ಫಸ್ಟ್ ಬರಿತಾ ಇದೀನಿ ನೋಡ್ಕೊಳ್ಳಿ, ಶ್ರೀಕಾಂತ್ ಅನ್ನೋ ವ್ಯಕ್ತಿ ಎಷ್ಟು ದುಡ್ಡು ಹಾಕ್ತಾ ಇದ್ದಾರೆ, ₹1,85,000 ದುಡ್ಡನ್ನ ಹಾಕ್ತಾ ಇದ್ದಾರೆ. ವಿವಿಧ ಅನ್ನೋ ವ್ಯಕ್ತಿ ಎಷ್ಟು ದುಡ್ಡು ಹಾಕ್ತಾ ಇದ್ದಾರೆ, ₹2,25,000 ದುಡ್ಡನ್ನು ಹಾಕ್ತಾ ಇದ್ದಾರೆ. ವಿವಿಧ ನ ಶೇರ್ ಆಫ್ ಪ್ರಾಫಿಟ್ ಇಲ್ಲಿ ನಮ್ಗೆ ಕಂಡುಹಿಡಿಯಕ್ ಹೇಳಿದ್ದಾರೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಎಸ್. ಇಲ್ಲಿ ನೋಡ್ಕೊಳ್ಳಿ ಏನ್ ಹೇಳಿದ್ದಾರೆ ಅಂತ, ವಿವಿಧ ಅನ್ನೋ ವ್ಯಕ್ತಿಗೆ ₹9,000 ಸಿಗ್ತಾ ಇದೆ ಅಂತ ಅಂದ್ರೆ ಅವರು ಗಳಿಸಿದ ಒಟ್ಟು ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಅಂತ ಇದೆ, ಇಲ್ಲಿ ಅವರಿಗೆ ಅಂತ ಅಂದ್ರೆ ವಿವಿಧ ಅಂತ ಅರ್ಥ. ಅರ್ಥ ಆಯ್ತಾ? ವಿವಿಧ ಗಳಿಸಿದ ಲಾಭಾಂಶದ ಹಂಚಿಕೆಯು ₹9,000 ಆಗಿದ್ದರೆ ಒಟ್ಟು ಗಳಿಸಿದ ಲಾಭ ಏನು ಅಂತ ಕೇಳ್ತಾ ಇದ್ದಾರೆ.
ಮೊದಲಿಗೆ ಇಲ್ಲಿ ನಮಗೆ ರೇಷ್ಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ರೇಷ್ಯೋ ಕಂಡಿಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇಬ್ರು ಎಷ್ಟೆಷ್ಟು ದುಡ್ಡು ಹಾಕಿದ್ರೆ ತಗೊಳ್ತಾ ಇದ್ದೀನಿ, 3-0, 3-0 ಏನಾಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ. ಇದಿನ್ನೇನಿಲ್ಲ, ಈ ರೀತಿಯಾಗಿ ನಾನು ತಗೊಳ್ತಾ ಇರೋದಷ್ಟೇ, ಡಿವೈಡೆಡ್ ಬೈ. ಅರ್ಥ ಆಯ್ತಾ? ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ, 3-0, 3-0 ಕ್ಯಾನ್ಸಲ್ ಆಯ್ತು, ಆ ರೀತಿ ಮಾಡಿದ್ದೀನಿ. ಅದಾದ್ಮೇಲೆ ಹೋಗುತ್ತೆ 5 ಇಂದ, ಕರೆಕ್ಟ್ ಅಲ್ವಾ? 5 3s are 15, ಮುಂದೆ ಹೋಗಿ 7 ಆಗುತ್ತೆ, 5 7s are 35. ಇಲ್ಲಿ 5 4s are 20, 5 5s are 25 ಆಗುತ್ತೆ. ಇದಾದ್ಮೇಲೆ ತಿರ್ಗಾ ಭಾಗ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲ, ಭಾಗ ಆಗಲ್ಲ, ಎರಡೂ ಕೂಡ ನಮ್ಗೆ ಪ್ರೈಮ್ ನಂಬರ್ಸ್ ಬಂದಿದೆ, ಕರೆಕ್ಟ್ ಅಲ್ವಾ? ಭಾಗ ಆಗದಿರೋ ಕಾರಣ ಅದೇ ರೀತಿ ಇಟ್ಕೊಳ್ತೀವಿ. ನಮ್ಗೆ ಕ್ವಶನ್ ಅಲ್ಲಿ ಎಲ್ಲೂ ಪ್ರಾಫಿಟ್ ಎಷ್ಟು ಅಂತ ಕೊಟ್ಟಿಲ್ಲ, ಕೇಳಿರೋದೇ ಪ್ರಾಫಿಟ್ ಕಂಡುಹಿಡಿಯೋದಕ್ಕೆ. ಪ್ರಾಫಿಟ್ ಗೊತ್ತಿಲ್ಲದೆ ಇರೋ ಕಾರಣ ಪ್ರಾಫಿಟ್ ಅನ್ನ ನಾನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಈಗ ಅವ್ರು ನಮ್ಗೆ ಏನ್ ಹೇಳಿದ್ದಾರೆ, ವಿವಿದ್ ಎಷ್ಟು ಗಳಿಸಿದ್ದಾನೆ ಅಂತ ಹೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಇದನ್ನ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ವಿವಿದ್ ನ ಷೇರು ಕಂಡುಹಿಡಿಯೋಣ, ಯಾವ ರೀತಿ ಮಾಡೋದು ಅಂತ. ಹೆಂಗ್ ತಗೊಳ್ತೀನಿ ನೋಡ್ಕೊಳ್ಳಿ, ಶೇರ್ ಆಫ್ ವಿವಿದ್, ವಿವಿದ್ನ ಶೇರ್ ನ ತಗೊಳ್ತಾ ಇದ್ದೀನಿ. ಸೊ ವಿವಿದ್ನ ಪರ್ಸೆಂಟೇಜ್ ಎಷ್ಟಿದೆ ನೋಡ್ಕೊಳ್ಳಿ, ಅವನ ಶೇರ್ ಎಷ್ಟಿದೆ, 45 ಇದೆ, ಅದನ್ನ ನಾನು ತಗೊಳ್ತಾ ಇದ್ದೀನಿ. ಡಿವೈಡೆಡ್ ಬೈ ಏನ ತಗೊಳ್ಬೇಕಾಗತ್ತೆ, ಎರಡನ್ನ ಕೂಡಿಸಿ ತಗೊಳ್ಬೇಕಾಗತ್ತೆ. ಶೇರ್ಸ್ ಇದೇ ರೀತಿ ಅಲ್ವಾ ನಾವು ಕ್ಯಾಲ್ಕುಲೇಟ್ ಮಾಡೋದು, ಒಬ್ರಿರ್ಲಿ ಇಬ್ರಿರ್ಲಿ 3 ಇರ್ಲಿ, ಡಿಪೆಂಡಿಂಗ್ ಆನ್ ದಟ್ ನಾವು ಡಿವೈಡ್ ಮಾಡ್ತೀವಿ. ಹೇಗೆ? ಎಲ್ಲಾನು ಕೂಡಿಸ್ಬಿಟ್ಟು. ಇಲ್ಲಿ ಎಲ್ಲಾನು ಕೂಡಿಸಿದ್ರೆ ನೋಡ್ಕೊಳ್ಳಿ, 82 ಬರುತ್ತೆ, ಇಲ್ಲೊಂದು ರಿಮೈಂಡರ್ ಹೋಗಿ ಮುಂದಕ್ಕೆ, ಕರೆಕ್ಟ್ ಅಲ್ವಾ? ಹೋಗಿ ಮುಂದಕ್ಕೆ ಎಷ್ಟು ಬರುತ್ತೆ, 82 ಬರುತ್ತೆ, ಇಲ್ಲಿ 82 ತಗೊಂಡಿದ್ದೀನಿ. ಸೊ ಹೀಗೆ ಭಾಗ ಮಾಡಿದಾಗ ಅವರಿಗೆ ಎಷ್ಟು ಬಂದಿದೆ, 9,000 ಬಂದಿದೆ ಅಂತ. ಇದು ಪ್ರಾಫಿಟ್ ಗೊತ್ತಿಲ್ಲ, ಹಾಗಾಗಿ ಎಕ್ಸ್ ಅಂತ ತಗೊಂಡಿದ್ದೀನಿ. ಓಕೆ, ಸೊ ಶೇರ್ ಆಫ್ ವಿವಿದ್ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 9,000 ಅವರೇ ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು 45/82 ಮಲ್ಟಿಪ್ಲೈಡ್ ವಿತ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ, ಇದನ್ನ ಹೊರಗಡೆ ತೆಗಿಬೇಕು ಅಂದ್ರೆ ನೋಡ್ಕೊಳ್ಳಿ ಯಾವ ರೀತಿ ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಮಲ್ಟಿಪ್ಲಿಕೇಶನ್ ಆಗಿರೋದು ಹೊರಗಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಹಾಗಿದ್ದಾಗ ಈ ಕಡೆ ಬಂದಾಗ ಇವೇನಾಗ್ತವೆ, ಎರಡು ನ್ಯೂಮರೇಟರ್ ಡಿನಾಮಿನೇಟರ್ ಉಲ್ಟಾ ಆಗುತ್ತೆ. ಯಾಕೆ? ಮಲ್ಟಿಪ್ಲೈ ಇದೆ, ಹೊರಗಡೆ ಹೋದ್ರೆ ಇದೇನಾಗುತ್ತೆ, ಡಿವೈಡ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಈ ಡಿವಿಷನ್ ಏನಾಗುತ್ತೆ ನೋಡ್ಕೊಳ್ಳಿ, ಚೇಂಜ್ ಆಗುತ್ತೆ, ಅದನ್ನ ನಾನಿಲ್ಲಿ ಚೇಂಜ್ ಮಾಡಿ ಬರ್ತಿರೋದು. ಅದಾದ್ಮೇಲೆ ನೋಡ್ಕೊಳ್ಳಿ, ಇದು 5 ರಲ್ಲಿ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? 5 9s are 45 ಹೋಗುತ್ತೆ, ಕರೆಕ್ಟಾ? 5 1s are 5 ಹೋಗುತ್ತೆ, 4 ಮುಂದಕ್ಕೆ ಹೋಯ್ತು, 5 8s are 40, 0 0 ಹೋಯ್ತು, 9 1s are 9, 200s are 9 2s are 18 ಅಲ್ವಾ? ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ, 82 ಮತ್ತೆ 2 ನ ನೀವು ಮಲ್ಟಿಪ್ಲೈ ಮಾಡಿ. ಅರ್ಥ ಆಯ್ತಾ ಹೇಳಿದ್ದು? 82 ಮತ್ತೆ 200 ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ, ಇಲ್ಲಿ ಬರಿತಾ ಇದ್ದೀನಿ, 82 ಮತ್ತೆ 200 ನ ಗುಣ ಮಾಡ್ಬೇಕಾಗತ್ತೆ. 2 2s are 4, 2 8s are 16, ಅದಕ್ಕೆ 2 0 ಆಡ್ ಮಾಡ್ಕೊಳ್ಳಿ. ಅಲ್ಲಿಗೆ ಉತ್ತರ ಏನ್ ಬರುತ್ತೆ, 16,400. ಅಲ್ಲಿಗೆ ಅವರು ಗಳಿಸಿದಂತಹ ಲಾಭ ಎಷ್ಟಿದೆ, 16,400 ರೂಪಾಯಿ ಲಾಭ ಇದೆ. ಅದರಲ್ಲಿ 9,000 ಯಾರಿಗೋಗಿದೆ, ವಿವಿದ್ಗೋಗಿದೆ. ಇನ್ನ ಮಿಕ್ಕಿರುವಂತಹ ಅಮೌಂಟ್ ಏನಿರುತ್ತೆ, ಅದು ಇನ್ನೊಬ್ಬ ವ್ಯಕ್ತಿ ಯಾರಿದ್ದಾರೆ, ಶ್ರೀಕಾಂತ್ ಇದ್ದಾರೆ, ಅವರಿಗೆ ಹೋಗುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಅಲ್ಲಿಗೆ ಅವರಿಗೆ ಒಟ್ಟು ಸಿಕ್ಕಿರುವಂತಹ ಲಾಭ 16,400 ಆಗುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ ಹೇಳ್ತಾರೆ. ಆಯ್ತಾ, ಯಾವ ರೀತಿ ಮಾಡೋದು ನೋಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ನಮಗೆ ಅಡಿಷನ್ ಸಿಂಬಲ್ ಇದೆ, ಕಾಣಿಸ್ತಾ ಇದೆಯಾ? ಪ್ಲಸ್ ಸಿಂಬಲ್ ಇದೆ. ಸೊ ಆ ಅಡಿಷನ್ ಸಿಂಬಲ್ ಏನಾಗ್ಬಿಟ್ಟಿದೆಯಂತೆ, ಮೈನಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೈನಸ್ ಏನಾಗಿದೆ ನೋಡ್ಕೊಳ್ಳಿ, ಗುಣಾಕಾರ ಸಿಂಬಲ್, ಮಲ್ಟಿಪ್ಲಿಕೇಶನ್ ಆಗಿದೆ. ಮಲ್ಟಿಪ್ಲಿಕೇಶನ್ ಏನಾಗಿದೆ, ಡಿವೈಡ್ ಆಗಿದೆ. ಡಿವೈಡ್ ಏನಾಗಿದೆ, ಪ್ಲಸ್ ಆಗ್ಬಿಟ್ಟಿದೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಅದು ಚೇಂಜಸ್ ಇಲ್ಲಿ ನಾವು ಅದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಬರಿತಾ ಇದ್ದೀನಿ, ಪ್ಲಸ್ ಏನಾಗಿದೆ, ಮೈನಸ್ ಆಗಿದೆ. ಮೈನಸ್ ಏನಾಗಿದೆ, ಮಲ್ಟಿಪ್ಲಿಕೇಶನ್ ಆಗಿದೆ. ಮಲ್ಟಿಪ್ಲಿಕೇಶನ್ ಆಗಿ ಏನಾಗಿದೆ, ಡಿವೈಡೆಡ್ ಬೈ ಆಗಿದೆ. ಎರಡೂ ಕೂಡ ಒಂದೇ, ಬೇರೆ ಬೇರೆ ಅಲ್ಲ. ಅದಾದ್ಮೇಲೆ ಡಿವೈಡೆಡ್ ಬೈ ಏನಾಗಿದೆ ನೋಡ್ಕೊಳ್ಳಿ, ಡಿವೈಡೆಡ್ ಬೈ ಪ್ಲಸ್ ಆಗಿದೆ. ಇಲ್ಲೂ ಅಷ್ಟೇ, ಫಸ್ಟ್ಗೆ ಏನ್ ಮಾಡ್ಬೇಕಾಗತ್ತೆ, ಈ ರೀತಿಯಾಗಿ ನಂಬರ್ಸ್ ನ ಬರಿಬೇಕಾಗುತ್ತೆ. ಅದಾದ್ಮೇಲೆ ಅವರ ಮಧ್ಯ ಇರುವಂತಹ ಸಿಂಬಲ್ ನ ಚೇಂಜ್ ಮಾಡಿ. ಮೊದಲಿಗೆ ಏನಿದೆ, ಮೈನಸ್ ಇದೆ. ಮೈನಸ್ ಏನಾಗ್ಬಿಟ್ಟಿದೆ, ಮಲ್ಟಿಪ್ಲಿಕೇಶನ್ ಆಗಿದೆ. ಸೊ ಮೈನಸ್ ಜಾಗದಲ್ಲಿ ಏನ್ ತಗೊಳ್ಬೇಕಾಗುತ್ತೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ತಗೊಳ್ಬೇಕಾಗುತ್ತೆ. ಆಮೇಲೆ ನೋಡ್ಕೊಳ್ಳಿ, ಪ್ಲಸ್ ಇದೆ. ಸೊ ಪ್ಲಸ್ ಏನಾಗ್ಬಿಟ್ಟಿದ್ಯಂತ ಇಲ್ಲಿ ನೋಡ್ಕೊಳ್ಳಿ, ಮೈನಸ್ ಆಗಿದೆ. ಸೊ ಪ್ಲಸ್ ಜಾಗದಲ್ಲಿ ಏನ್ ತಗೊಳ್ಳಿ, ಮೈನಸ್ ಚೇಂಜ್ ಮಾಡ್ಕೊಳ್ಳಿ. ನೋಡ್ಕೊಂಡು ನೋಡ್ಕೊಂಡು ಚೇಂಜ್ ಮಾಡೋದಷ್ಟೇ.
ಅದಾದ್ಮೇಲೆ ನೋಡ್ಕೊಳ್ಳಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಮಲ್ಟಿಪ್ಲಿಕೇಶನ್ ಅಂತ ಅಂದ್ರೆ ಏನ್ ತಗೊಂಡ್ಬೇಕು ನಾನು? ಡಿವೈಡೆಡ್ ಬೈ, ಯಾಕೆ ಅದು ಈ ರೀತಿಯಾಗಿ ಚೇಂಜ್ ಆಗಿದೆ. ಅದಾದ್ಮೇಲೆ ನೋಡ್ಕೊಳ್ಳಿ ಡಿವೈಡೆಡ್ ಬೈ ಇರೋದನ್ನ ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಪ್ಲಸ್ ಮಾಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನ್ ತಗೊಳ್ಬೇಕಾಗತ್ತೆ ನಾನು? ಪ್ಲಸ್. ಅಲ್ಲಿಗೆ ಈ ಪರ್ಟಿಕ್ಯುಲರ್ ಕ್ವಶನ್ ನಾವು ಹೊಸದಾಗಿ ಫ್ರೇಮ್ ಮಾಡಿರೋ ಕ್ವಶನ್. ನೀವು ಎಕ್ಸಾಮ್ ಅಲ್ಲಿ ಇದಕ್ಕೆ ಮಾಡಬಾರ್ದು, ಇವಾಗ ಏನ್ ಹೊಸದಾಗಿ ಕಂಡಿಡ್ದಿದ್ದಕ್ಕೆ ಸಾಲ್ವ್ ಮಾಡ್ಬೇಕಾಗತ್ತೆ. ಬೋಡ್ಮೋಸ್ ರೂಲ್ ನೆನಪಿದೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ, ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಎರಡು ಮೂರು ಸೆಷನ್ಸ್ ಮಾಡಿದೀವಿ. ಮೊದಲಿಗೆ ಏನ್ ಮಾಡ್ಬೇಕಾಗತ್ತೆ, 85ನ 17ರಲ್ಲಿ ಭಾಗ ಮಾಡ್ಬೇಕಾಗತ್ತೆ. 87ನ 17ರಲ್ಲಿ ನೀವೇನಾದ್ರೂ ಭಾಗ ಮಾಡಿದ್ರೆ 5 ಬಾರಿ ಹೋಗುತ್ತೆ, ಅರ್ಥ ಆಗ್ತಾ ಇದೆಯಾ? 85 17ರಲ್ಲಿ -85 ಇರೋದ್ರಿಂದ ಅಲ್ಲೂ ಕೂಡ ಏನ್ ಬರ್ಬೇಕು ನಿಮ್ಗೆ, -5 + 15 ಅಂತ ಬರ್ಬೇಕು. ನೆಕ್ಸ್ಟ್ ಬೋಡ್ಮೋಸ್ ರೂಲ್ ನ ಪ್ರಕಾರ ಡಿವಿಷನ್ ಆದ್ಮೇಲೆ ಏನ್ ತಗೊಳ್ಬೇಕಾಗತ್ತೆ, ಮಲ್ಟಿಪ್ಲಿಕೇಶನ್ ತಗೊಳ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? 9ನ 7 ಬಾರಿ ಅಥವಾ 7ನ 9 ಬಾರಿ ಗುಣ ಮಾಡಿದಾಗ ಎಷ್ಟು ಬರುತ್ತೆ ನಿಮ್ಗೆ? 63 ಬರುತ್ತೆ, ಕರೆಕ್ಟ್ ಅಲ್ವಾ? ಈಗ ಏನ್ ಮಾಡ್ಬೇಕು, ಬೋಡ್ಮೋಸ್ ರೂಲ್ ನ ಪ್ರಕಾರ ಅಡಿಷನ್ 63 + 15 ಏನ್ ಮಾಡ್ಬೇಕಾಗತ್ತೆ, ಆಡ್ ಮಾಡ್ಬೇಕಾಗತ್ತೆ. ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 78 ಬರುತ್ತೆ. 78ರಲ್ಲಿ ನೀವು 5ನ ಕಳೀತಾ ಇದ್ದೀರಾ ಅಂದ್ರೆ 73 ಬರುತ್ತೆ. ಅಲ್ಲಿಗೆ ನಿಮ್ಗ ಈ ಪರ್ಟಿಕ್ಯುಲರ್ ಕ್ವೆಶನ್ ನ ಉತ್ತರ ಏನಾಗ್ಬೇಕಾಗತ್ತೆ, 73 ಆಗ್ಬೇಕಾಗತ್ತೆ. ಈ ರೀತಿಯಾಗಿ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ನೋಡ್ಕೊಂಡು ಆದಷ್ಟು ನೀವೇ ಈ ರೀತಿಯಾದ ರ್ಯಾಂಡಮ್ ಕ್ವೆಶನ್ಸ್ ರ್ಯಾಂಡಮ್ ಸಿಂಬಲ್ಸ್ ಹಾಕೊಂಡು ಟ್ರೈ ಮಾಡ್ಬೋದು. ಇಸ್ ದಿಸ್ ಕ್ಲಿಯರ್? ಓಕೆ, ಇವತ್ ನಾನು ನಿಮ್ಗೆ ಮಿಕ್ಸ್ ಮಾಡಿ, ಮಿಸಲೇನಿಯಸ್ ಅಂದ್ರೆ ಎಲ್ಲ ಎಷ್ಟಾಗುತ್ತೆ ಅಷ್ಟು ಮಿಕ್ಸ್ ಮಾಡಿ ಇಂಪಾರ್ಟೆಂಟ್ ಆಗಿರುವಂತವು ತಗೊಂಡ್ ಬಂದು ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ. ಓಕೆ, ಯಾರ್ಯಾರಿಗೆ ನೀಡಿದೆ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ರಿಲೇಟಿವ್ಸ್ ಯಾರ್ಯಾರು ನೀಡಿದೆ ಅವ್ರ ಜೊತೆ ದಯವಿಟ್ಟು ಶೇರ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು.